العالمين بلغ العلا بكماله كشف الدجى بجماله حسنت جميع خصاله صلوا عليه وآله صلوا عليه وآله صلاة وسلام عليك يا سيدنا يا رسول الله ويا حبيب الله ويا رحمة للعالمين ويا قائد الغر المحجلين ويا رسول رب العالمين أي إي سي ट्रस्ट बालहन्नूर इदरा अध्यक्षरु ई वेदिकेयन्नु नियंत्रिसुत्तिरुववरु आगिरुव मौलाना सलीम साहेब वेदिके मेले उपस्थितरिरुव एल्ल गौरवान्वित विद्वांसरु उलेमागळु नावेल्लरु बहळ निरीक्षेयिंद कायुत्तिरुव मौलाना हजरत मोहम्मद सादिक रज़वी साहिब ईगागले कुगलतेय दूरदल्लिद्दारे केलवे क्षणगळल्लि नम्म वेदिकेगे बंदु तलुपलिक्किद्दारे अदे रीति कार्यक्रमदल्लि सेरिरुव एल्ल प्रीतिय मोमिन्गळे सहोदर सहोदरियरे विद्यार्थी विद्यार्थिनियरे अल्लाह सुभानहु व तआला नम्म ई संरंभ नम्मिंद कबूल माडलि स्वर्ग लभिसुव ओळ्ळेय अमलगळल्लि अल्लाहु सेरिसलि आमीन या रब्बल आलमीन बहळ दीर्घवाद कन्नड भाषणवन्नु ई संदर्भदल्लि बयसुत्ता इल्ल ಕೆಲವು ಕ್ಷಣಗಳು ಮಾತ್ರ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟು ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ವೈವಿಧ್ಯಮಯವಾದ ಭಾಷೆಗಳು ಸಂಸ್ಕೃತಿಗಳು ಆಚಾರಗಳು ಅನುಷ್ಠಾನಗಳು ಈ ಭಾರತ ದೇಶದ ವಿಶಿಷ್ಟತೆಯಾಗಿದೆ ವೈಶಿಷ್ಟ್ಯತೆಯಾಗಿದೆ ಎಲ್ಲ ಜಾತಿ ಧರ್ಮ ವರ್ಗ ವರ್ಣಗಳನ್ನು ಒಳಗೊಂಡ ಸಹಸ್ರಾರು ಭಾಷೆಗಳ ಸಂಸ್ಕೃತಿಗಳ ಸಂಗಮ ಭೂಮಿಯಾಗಿ ಭಾರತ ದೇಶ ಇವತ್ತು ನಮ್ಮ ಮುಂದೆ ಇದೆ ಕರ್ನಾಟಕದವರಾದಂತಹ ನಾವು ನಮ್ಮ ರಾಜ್ಯದ ಭಾಷೆ ಕನ್ನಡ ಭಾಷೆಯಾಗಿದೆ ಆದ್ದರಿಂದ ರಾಜ್ಯದ ಭಾಷೆಗೆ ಗೌರವವನ್ನು ಕೊಟ್ಟು ಅದನ್ನು ಪರಿಪೋಷಿಸಬೇಕಾದುದು ಪ್ರತಿಯೊಬ್ಬ ರಾಜ್ಯ ಸ್ನೇಹಿಯ ಕಡ್ಡಾಯ ಕರ್ತವ್ಯವಾಗಿದೆ ಇವತ್ತು ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಬಹಳಷ್ಟು ವಿಚರಣೆಯಿಂದ ನಮ್ಮ ರಾಜ್ಯದಲ್ಲಿ ಆಚರಿಸಲ್ಪಡುತ್ತಿರುವಂತ ಸನ್ನಿವೇಶದಲ್ಲಿ ಈ ಒಂದು ಬಹಳಷ್ಟು ಅರ್ಥಪೂರ್ಣವಾದ ಜಶ್ನೆ ಖೈರುಲ್ ವರಾ ವಗೌಸುಲ್ ವರಾ ಕದ್ದಸಲ್ಲಾಹು ಸರ್ಹುಲ್ ಅಜೀಜ್ ಈ ಒಂದು ಮಹತ್ವಪೂರ್ಣವಾದ ವೇದಿಕೆಯಲ್ಲಿ ಒಂದು ಕನ್ನಡ ಭಾಷಣವನ್ನು ಕೂಡ ಆಯೋಜಿಸಿದ್ದು ಬಹಳಷ್ಟು ಈ ದಿನದ ಅರ್ಥಪೂರ್ಣವಾದ ಒಂದು ವಿಶೇಷತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಭಾರತ ಒಂದು ಪುಟ್ಟ ಬ್ರಹ್ಮಾಂಡವಾದೆಡೆ ಕರ್ನಾಟಕ ಒಂದು ದೇಶ ನೋಡ ಇಲ್ಲಿಲ್ಲದ್ದು ಇನ್ನೆಲ್ಲಿದೆ ಇಲ್ಲಿನ ಮಣ್ಣು ಹೊಣ್ಣು ಇಲ್ಲಿನ ನೀರು ಸುಧೆ ಇಲ್ಲಿ ಜನ್ಮವನ್ನು ಪಡೆದುಕೊಂಡರೆ ಎಲ್ಲವನ್ನೂ ಪಡೆದುಕೊಂಡಂತೆ ಎಂದು ಓರ್ವ ಕವಿ ಹೇಳಿರುವ ನಿಟ್ಟಿನಲ್ಲಿ ಬಹಳಷ್ಟು ಸುಂದರವಾದ ಕರಿಯ ಮಣ್ಣಿನ ನಾಡು ಕರುನಾಡು ಕರ್ನಾಟಕ ಸಂಪದ್ಭರಿತವಾದ ನಾಡು ಆ ನಾಡಿನಲ್ಲಿ ಜನ್ಮವನ್ನು ಕೊಂಡು ಆ ನಾಡಿನ ಸಂಸ್ಕೃತಿ ಭಾಷೆ ಎಲ್ಲವನ್ನು ಕೂಡ ಅರಗಿಸಿಕೊಂಡು ಪ್ರೀತಿಸಿ ಬದುಕುವವರಾಗಿದ್ದೇವೆ ಮುಸಲ್ಮಾನರಾದ ನಾವು ಆದರೆ ತಾತ್ವಿಕವಾಗಿ
ಜಗತ್ತಿನಲ್ಲಿ ಎಷ್ಟೇ ಭಾಷೆಗಳಿದ್ದರೂ ಕೂಡ ಅತ್ಯಂತ ಶ್ರೇಷ್ಠವಾದ ಅಫ್ಲಲುಲ್ ಲುಗ ಬಹಳಷ್ಟು ಶ್ರೇಷ್ಠವಾದ ಭಾಷೆ ಪವಿತ್ರತೆ ಇರುವ ಭಾಷೆ ಅಲ್ ಲುಗತುಲ್ ಅರಬಿಯಾ ಅರಬಿ ಭಾಷೆಯಾಗಿದೆ ಅರಬಿ ಭಾಷೆಗೆ ಸಮಾನವಾದಂತ ಒಂದು ಭಾಷೆ ಜಗತ್ತಿನಲ್ಲಿಲ್ಲ ಎಲ್ಲೂ ಕೂಡ ಇಲ್ಲ ಅದು ಪವಿತ್ರವಾದ ಕುರ್ಆನಿನ ಭಾಷೆ ಹುಜೂರ್ ಅಕ್ರಮ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರವರು ಮಾತನಾಡಿದ ಭಾಷೆ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಪರಿಷ್ಟೆ ಜಿಬ್ರೀಲ್ ಅಲೈಹಿ ಸಲಾತು ವಸಲಾಂ ವಹಿ ಸಂದೇಶ ಮೆಸೇಜ್ ನೀಡಿದ ಭಾಷೆ ಅರಬಿ ಭಾಷೆ ಜಗತ್ತಿನ ಮುಸಲ್ಮಾನರು ಇಬಾದತ್ ಮಾಡುವ ಆರಾಧನೆ ಮಾಡುವ ಭಾಷೆ ಅರಬಿ ಭಾಷೆ ಕಟ್ಟ ಕಡೆಯದಾಗಿ ಸರ್ವ ಸಜ್ಜನರು ಸಂಗಮಿಸುವ ಸಂಗಮ ಭೂಮಿ ಜನ್ನಾತುಲ್ ಫಿರ್ದೌಸ್ ಅಲ್ಲಿ ಮಾತನಾಡುವ ಭಾಷೆ ಅರಬಿ ಭಾಷೆ ಅಲ್ಲಾಹು ಸುಬ್ಹಾನಹು ವ ತಆಲಾ ನಮಗೆಲ್ಲರಿಗೂ ತೌಫೀಕ್ ಅತ ಫರ್ಮಾಯ ಆದ್ದರಿಂದ ಅತ್ಯಂತ ಶ್ರೇಷ್ಠವಾದ ಭಾಷೆ ಅರಬಿಕ್ ಭಾಷೆಯಾಗಿದೆ ಅದಕ್ಕೆ ಸಮಾನವಾದ ಒಂದು ಭಾಷೆಯನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಇವತ್ತಿಗೆ ನಮ್ಮ ಮೌಲಾನಾ ಮತ್ತು ಸಣ್ಣ ಪುಟ್ಟ ಮಗು ನಾತೆ ಶರೀಫ್ ಆಲಾಪನೆ ಮಾಡಿದಂತ ಸಂದರ್ಭದಲ್ಲಿ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಗ್ಗೆ ಗೌಸೆ ಪಾಕ್ ಕದ್ದಸಲ್ಲಾಹು ಸರಹುಲ್ ಅಜೀಜ್ ಬಗ್ಗೆ ಬಹಳಷ್ಟು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ ಆದರೆ ಉರ್ದುವಿನಲ್ಲಿ ಬಹಳಷ್ಟು ವರ್ಣನೆಗೆ ಬೇಕಾಗುವಂತ ಪದಪುಂಜಗಳಿವೆ ಆದರೆ ಅದೆಲ್ಲದಕ್ಕಿಂತಲೂ ಕೂಡ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ವರ್ಣಿಸಲಿಕ್ಕೆ ಬಹಳಷ್ಟು ಲೆಕ್ಕವಿಲ್ಲದಷ್ಟು ಪದಗಳಿರುವಂತ ಭಾಷೆ ಅರಬಿಕ್ ಭಾಷೆ ಮಾತ್ರವಾಗಿದೆ ಅರಬಿಕ್ ಭಾಷೆಯಲ್ಲಿರುವ ಪದಗಳಿಗೆ ಸಮಾನವಾಗಿ ಉರ್ದು ಭಾಷೆಯಲ್ಲಾಗಲಿ ಕನ್ನಡ ಭಾಷೆಯಲ್ಲಾಗಲಿ ಇನ್ನಿತರ ಜಗತ್ತಿನಲ್ಲಿರುವ ಯಾವ ಭಾಷೆಗಳಲ್ಲೂ ಕೂಡ ಸಮಾನವಾದ ಪದಗಳನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಅಷ್ಟೊಂದು ಪವಿತ್ರವಾಗಿದೆ ಅರಬಿಕ್ ಭಾಷೆ ಅದು ನಮ್ಮೆಲ್ಲರ ಪ್ರೀತಿಯ ಭಾಷೆಯಾಗಿದೆ ಆದ್ದರಿಂದ ಭಾಷೆಗೆ ಯಾವತ್ತೂ ಕೂಡ ನಾವು ಮಾತನಾಡುವ ಭಾಷೆಗಳಿಗೆ ಯಾವತ್ತೂ ಕೂಡ ಮಹತ್ವವನ್ನು ಕೊಡದೆ ಹೇಳುವ ವಿಚಾರಗಳು ನಮಗೆ ಮನದಟ್ಟಾಗುವುದಲ್ಲಿ ಆ ವಿಚಾರಗಳಿಗೆ ಅತ್ಯಂತ ಹೆಚ್ಚು ಮಹತ್ವವನ್ನು ಕೊಡುವಂತ ಒಂದು ಸನ್ನಿವೇಶ ಒಂದು ಅವಸ್ಥೆ ನಮ್ಮಲ್ಲಿ ನಿರ್ಮಾಣವಾಗಬೇಕಾಗಿದೆ ಆದ್ದರಿಂದ ಕನ್ನಡ ಭಾಷೆಯು ಕೂಡ ಪೈಕಿ ಒಂದು ಭಾಷೆ ಮಾತ್ರ ಜನರೆಡೆಯಲ್ಲಿ ಮಾಧ್ಯಮವಾಗಿ ನಮ್ಮ ಆಶಯಗಳನ್ನು ಆಚಾರ ವಿಚಾರಗಳನ್ನು ಪರಸ್ಪರ ಹಂಚಲಿಕ್ಕಿರುವಂತಹ ಒಂದು ಮಾಧ್ಯಮ ಮೀಡಿಯೇಟರ್ ಆಗಿದೆ ಭಾಷೆ ಎಂಬುದು ಆದ್ದರಿಂದ ಇವತ್ತು ಅದಕ್ಕೆ ಯಾವುದೇ ಮಹತ್ವವನ್ನು ನಾವು ಕೊಡುವುದಿಲ್ಲ ನಮ್ಮ ವಿಚಾರಗಳಿಗೆ ನಮ್ಮ ತತ್ವಗಳಿಗೆ ಚಿಂತನೆಗಳಿಗೆ ನಾವಿವತ್ತು ಮಹತ್ವವನ್ನು ಕೊಡುತ್ತಾ ಇದ್ದೇವೆ ಇವತ್ತು ಈ ಬಾಳೆಹೊನ್ನೂರಿನ ಸುಂದರವಾದ ಸುಂದರವಾದ ಈ ಪ್ರದೇಶದಲ್ಲಿ ಈ ಒಂದು ಸಭಾಂಗಣದಲ್ಲಿ ಖೈರುಲ್ ವರಾ ವಗೌಸುಲ್ ವರಾ ಎನ್ನುವಂತಹ ಒಂದು ಮಹತ್ತರವಾದಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಖೈರುಲ್ ವರಾ ಮುಹಮ್ಮದುರ್ ರಸೂಲುಲ್ಲಾಹಿ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠರಾದ ಸೃಷ್ಟಿ ಸೈಯದುನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಸಮಾನವಾಗಿ ಜಗತ್ತಿನಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಯಾರನ್ನೂ ಸೃಷ್ಟಿ ಮಾಡಲಿಲ್ಲ ಜಗತ್ತಿನ ಪ್ರಥಮ ಸೃಷ್ಟಿ ಯಾರು ಯಾವುದಂತ ಕೇಳಿದರೆ ಅವ್ವಲು ಮಾ ಖಲಕಲ್ಲಾಹು ನೂರು ನಬಿಕ ಯಾ ಜಾಬಿರ್ ತನ್ನ ಅನುಯಾಯಿಯಾದಂತಹ ಜಾಬಿರ್ ರಲಿಯಲ್ಲಾಹುನ್ನು ಕೇಳಿದರು ಪ್ರವಾದಿ ವರ್ಯರೇ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿನಲ್ಲಿ ಅಲ್ಲಾಹು ಸೃಷ್ಟಿ ಮಾಡಿದ ಪ್ರಪ್ರಥಮವಾದ ಸೃಷ್ಟಿ ಯಾವುದು ಆವಾಗ ಸೈಯದುನಾ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು ಅವ್ವಲು ಮಾ ಖಲಕಲ್ಲಾಹು ನೂರು ನಬಿಕ ಯಾ ಜಾಬಿರ್ ಆದಮ್ ನಬಿ ಅಲೈಹಿ ಸಲಾತು ವಸ್ಸಲಾಮ್ ರವರನ್ನು ಸೃಷ್ಟಿ ಮಾಡುವುದಕ್ಕಿಂತ ಎಷ್ಟೋ ವರ್ಷಗಳ ಹಿಂದೆ ಅಲ್ಲಾಹು ಸೃಷ್ಟಿ ಮಾಡಿದಂತ ಸೃಷ್ಟಿ ಸೈಯದುನಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಶುಭ್ರವಾದ
ಪ್ರಕಾಶವಾಗಿದೆ ನೂರ್ ಆಗಿದೆ ಎಂದು ಜಾಬಿರ್ ರಲಿಯಲ್ಲಾಹು ಅನ್ಹು ಅವರೊಂದಿಗೆ ಹೇಳಿದರು ಆದ್ದರಿಂದ ಆ ಸಯ್ಯದನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಅಲ್ಲಾಹು ಪ್ರಪ್ರಥಮವಾಗಿ ಸೃಷ್ಟಿ ಮಾಡಿದ್ದಾರೆ ಆ ಸಯ್ಯದನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಶಾರೀರಿಕವಾಗಿ ಜನಿಸಿ ಬಂದಂತ ತಿಂಗಳು ಪವಿತ್ರವಾದ ರಬೀಉಲ್ ಅವ್ವಲ್ ತಿಂಗಳಾಗಿದೆ ಆದ್ದರಿಂದಲೇ ಕೆಲವೊಂದು ಇಮಾಮ್ಗಳು ಮಹಾತ್ಮರು ಹೇಳಿದರು ರಮಲಾನ್ ಶರೀಫಿಗಿಂತ ಅತ್ಯಂತ ಹೆಚ್ಚು ಮಹತ್ವವಿರೋದು ರಬೀಉಲ್ ಅವ್ವಲಿಗೆ ಆಗಿದೆ ಕಾರಣ ರಬೀಉಲ್ ಅವ್ವಲ್ ಇರೋದರಿಂದಲೇ ರಮಲಾನಿಗೆ ಮಹತ್ವ ಇದೆ ರಬೀಉಲ್ ಅವ್ವಲ್ ಇಲ್ಲದೆ ಇರುತ್ತಿದ್ದರೆ ಇಲ್ಲಿ ರಮಲಾನ್ ಇರುತ್ತಾ ಇರಲಿಲ್ಲ ರಮಲಾನ್ ಅನ್ನು ಅಲ್ಲಾಹು ಸೃಷ್ಟಿ ಮಾಡಿದ್ದು ಈ ಜಗತ್ತನ್ನು ಅಲ್ಲಾಹು ಸೃಷ್ಟಿ ಮಾಡಿದ್ದು ರಬೀಉಲ್ ಅವ್ವಲಿಗೋಸ್ಕರ ಆಗಿದೆ ಆದ್ದರಿಂದ ರಬೀಉಲ್ ಅವ್ವಲಿಗೆ ಅತ್ಯಂತ ಹೆಚ್ಚು ಮಹತ್ವವಿದೆ ಹಬೀಬನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಜನಿಸಿದಂತಹ ತಿಂಗಳಾಗಿದೆ ಅದು ನಾನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕವಾಗಿ ಅಲ್ಲಾಹು ಸುಬ್ಹಾನಹು ವತಾಲ ಅವತೀರ್ಣಗೊಳಿಸಿದಂತಹ ಪವಿತ್ರವಾದ ಕುರ್ಆನ್ ಆ ಕುರ್ಆನ್ ನಮ್ಮೆಲ್ಲರ ಮಾರ್ಗದರ್ಶನವಾಗಿದೆ ಆದರೆ ಕುರ್ಆನ್ ಅನ್ನು ಅಲ್ಲಾಹು ಸುಬ್ಹಾನಹು ವತಾಲ ನೇರವಾಗಿ ನಮಗೆ ಕೊಡಲಿಲ್ಲ ಕುರ್ಆನ್ ಅನ್ನು ಅಲ್ಲಾಹು ಸುಬ್ಹಾನಹು ವತಾಲ ಕೊಟ್ಟಿರೋದು ಅಲ್ಲಾಹನ ಈ ಜಗತ್ತಿನಲ್ಲಿ ಇರುವಂತಹ ಒಬ್ಬರೇ ಒಬ್ಬ ಗುಲಾಂ ಅಥವಾ ದಾಸರಿಗೆ ಮಾತ್ರವಾಗಿದೆ ಅಲ್ಹಮ್ದುಲಿಲ್ಲಾಹಿಲ್ಲದಿ ಅನ್ಸಲ ಅಲಾ ಅಬ್ದಿಹಿಲ್ ಕಿತಾಬ್ ಕುರ್ಆನ್ ಅನ್ನು ಜಗತ್ತಿನ ಜನರಿಗೆ ನಾನು ಕೊಟ್ಟಿದ್ದೇನೆ ಅಂತ ಎಲ್ಲೂ ಕೂಡ ಕುರ್ಆನಿನಲ್ಲಿಲ್ಲ ಅಲ್ಹಮ್ದುಲಿಲ್ಲಾಹಿಲ್ಲದಿ ಅನ್ಸಲ ಅಲಾ ಅಬ್ದಿಹಿಲ್ ಕಿತಾಬ್ ಅಲ್ಲಾಹು ಸುಬ್ಹಾನಹು ವತಾಲ ತನ್ನ ದಾಸರಾದಂತಹ ಸಯ್ಯದುನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಪವಿತ್ರವಾದ ಕುರ್ಆನ್ ಅನ್ನು ಕೊಟ್ಟಿದ್ದಾನೆ ಆದ್ದರಿಂದ ಆ ಕುರ್ಆನ್ ಅನ್ನು ನೋಡಿ ನಮಗೆ ಯಾವುದನ್ನು ಕೂಡ ಕಲಿಯಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ಕುರ್ಆನ್ ಅಂತ ಹೇಳಿದರೆ ಅದು ವಿಶಾಲವಾದ ಒಂದು ಕಡಲು ಅದನ್ನು ನೋಡಿ ಕಲಿಯಲಿಕ್ಕೆ ಮಾರ್ಗದರ್ಶನ ಪಡೆಯಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ಲಿತುಬಯ್ಯಿನಲಿನ್ನಾಸಿ ಮಾನುಸ್ಸಿಲ ಇಲೈಹಿಂ ಇನ್ನೊಂದು ಕಡೆ ಕುರ್ಆನ್ ಹೇಳ್ತದೆ ಪ್ರವಾದಿ ವರ್ಯರೇ ಕುರ್ಆನ್ ಅನ್ನು ನಿಮಗೆ ಅವತೀರ್ಣ ಮಾಡಿ ಕೊಟ್ಟಿರೋದು ಲಿತುಬಯ್ಯಿನಲಿನ್ನಾಸಿ ಮಾನುಸ್ಸಿಲ ಇಲೈಹಿಂ ನಿಮ್ಮ ಜೀವನದಲ್ಲಿ ನಿಮ್ಮ ಈ 63 ವರ್ಷದ ನಂತರದ ಜೀವನ ಏನಿದೆ ಆ ಜೀವನದಲ್ಲಿ ಸಂಪೂರ್ಣವಾಗಿ ಅದನ್ನು ನೀವು ತೋರಿಸಿಕೊಡಬೇಕಾಗಿದೆ ಅದಕ್ಕೆ ಬೇಕಾಗಿ ಕುರ್ಆನ್ ಅನ್ನು ಕೊಟ್ಟಿದ್ದೇನೆ ನೀವು ಅವರಿಗೆ ಓದಿಕೊಡ್ಲಿಕ್ಕೆ ಬೇಕಾಗಿ ಅಲ್ಲ ನೀವು ನಿಮ್ಮ 23 ವರ್ಷದ ಜೀವನದಲ್ಲಿ ಕುರ್ಆನ್ ಏನು ಅಂತ ನೀವು ತೋರಿಸಿಕೊಡಬೇಕು ಆದ್ದರಿಂದಲೇ ಸಯ್ಯಿದತುನ ಆಯಿಷಾ ಬೀಬಿ ರಲಿಯಲ್ಲಾಹು ಅನ್ಹಾ ಅವರೊಂದಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸ್ವಭಾವದ ಬಗ್ಗೆ ಅವರ ಜೀವನದ ಬಗ್ಗೆ ಕೇಳಿದಾಗ ಕಾನ ಹುಲುಕುಹು ಅಲ್ ಕುರ್ಆನ್ ಕಾನ ಹುಲುಕುಹು ಅಲ್ ಕುರ್ಆನ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬದುಕು ಅವರ ಸ್ವಭಾವ ಗುಣ ವೈಶಿಷ್ಟ್ಯತೆಗಳು ಕುರ್ಆನ್ ಆಗಿದೆ ಕುರ್ಆನ್ ಏನು ಹೇಳಿದೆಯೋ ಅದು ಸಯ್ಯಿದುನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶವಾಗಿದೆ ಆದ್ದರಿಂದ ಇಸ್ಲಾಂ ಅನ್ನು ಕಲಿಯಬೇಕಾದುದು ಕುರ್ಆನ್ ಅನ್ನು ಅರ್ಥ ಮಾಡಬೇಕಾದುದು ಪ್ರವಾದಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ನೋಡಿಯಾಗಿದೆ ಕುರ್ಆನ್ ಅನ್ನು ನೋಡಿಯಾಗಿ ಅಲ್ಲ ಕುರ್ಆನ್ ಒಂದು ಕಡೆ ಹೇಳೋದನ್ನು ನೀವು ಕೇಳಿರಬಹುದು ಲಖದ್ ಮನ್ನಲ್ಲಾಹು ಅಲಲ್ ಮುಮಿನೀನ್ ಮುಮಿನ್ಗಳ ಮೇಲೆ ಅಲ್ಲಾಹು ಸುಬ್ಹಾನಹು ವತಾಲ ಅನುಗ್ರಹವನ್ನು ಕೊಟ್ಟಿದ್ದಾನೆ ಅನುಗ್ರಹ ಈ ಜಗತ್ತಿನ ಎಲ್ಲಾ ಮುಮಿನ್ಗಳಿಗೂ ಅಲ್ಲಾಹು ಕೊಟ್ಟಿರುವಂತಹ ಅನುಗ್ರಹ ಯಾವುದಂತ ಕೇಳಿದರೆ ಇದ್ ಬಅಸ ಫೀಹಿಂ ರಸೂಲಂ ಮಿನ್ ಅನ್ಫುಸಿಹಿಂ ನಿಮ್ಮಿಂದಲೇ ಒಬ್ಬ ರಸೂಲರನ್ನು ಅಲ್ಲಾಹು ಸುಬ್ಹಾನಹು ವತಾಲ ನಿಮಗೆ ಕಳುಹಿಸಿಕೊಟ್ಟಿದ್ದಾರೆ ಅದು ನಿಮಗೆ ಅಲ್ಲಾಹು ಕೊಟ್ಟ ಅತ್ಯಂತ ದೊಡ್ಡ ಅನುಗ್ರಹ ಅದಲ್ಲದೆ ಕುರ್ಆನ್ ನಿಮ್ಮ ಮೇಲೆ ಕೊಟ್ಟಂತಹ ದೊಡ್ಡ ಅನುಗ್ರಹ ಅಂತ ಕುರ್ಆನ್ ಮೊದಲು ಹೇಳೋದಿಲ್ಲ ಲಕದ್ ಮನ್ನಲ್ಲಾಹು ಅಲಲ್ ಮುಮಿನೀನ ಇದ್ ಬಅಸ ಫೀಹಿಂ ರಸೂಲಂ ಮಿನ್ ಅನ್ಫುಸಿಹಿಂ ಯತ್ಲು ಅಲೈಹಿಂ ಆಯಾತಿಹಿ ويزكيهم ويعلمهم الكتاب والحكمة وإن كانوا من قبل لفي ضلال مبين قرآننا شيلي
ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು ಲಕದ್ ಮನ್ನಲ್ಲಾಹು ಅಲಲ್ ಮುಮಿನೀನ್ ಇಜ್ ಬಅಥ ಫೀಹಿಂ ರಸೂಲಂ ಮಿನ್ ಅನ್ಫುಸಿಹಿಂ ರಸೂಲ್ ರಸೂಲ್ ಆಗಿದೆ ನಿಮಗೆ ಅನುಗ್ರಹ ಆ ರಸೂಲ್ ಏನು ಮಾಡಬೇಕು ಯತ್ಸಲು ಅಲೈಹಿಂ ಆಯಾತಿಹಿ ಆ ಪವಿತ್ರವಾದ ಕುರ್ಆನಿನ ಆಯಾತ್ಗಳನ್ನು ನಿಮ್ಮ ಮೇಲೆ ಓದಿ ಕೇಳಿಸಿ ನಿಮಗೆ ಅದನ್ನು ಅರ್ಥ ಮಾಡಿ ಕೊಡಬೇಕು ಅದವರ ಕೆಲಸವಾಗಿದೆ ಆದರೆ ನಿಮಗೆ ಅನುಗ್ರಹ ಯಾವುದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಡವರಾಗಿದ್ದಾರೆ ನಾನು ಹೇಳ್ತಾ ಇದ್ದೇನೆ ಕುರ್ಆನ್ ಒಂದು ವೇಳೆ ನಮಗೆ ಸಿಗದಿದ್ದರೂ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಿಕ್ಕಿದ್ರೆ ನಮಗೆ ಸಾಕಾಗಬಹುದಿತ್ತು ಆದರೆ ಕುರ್ಆನ್ ಮಾತ್ರ ನಮಗೆ ಸಿಕ್ಕಿ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಿಗದಿದ್ರೆ ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಕುರ್ಆನಿನಲ್ಲಿರುವಂತಹ ಅದ್ಭುತಗಳು ಅದನ್ನು ನಮಗೆ ಕಂಡುಹಿಡಿಯಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ಸೈಯದುನ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಹೇಳಿದರು 30 ಜುಜ್ ಕುರ್ಆನಿನಲ್ಲಿರುವ ಎಲ್ಲಾ ವಿಚಾರಗಳು ಒಂದು ಫಾತಿಹಾ ಸೂರತ್ತಿನಲ್ಲಿ ಅಡಗಿದೆ ಫಾತಿಹಾ ಸೂರತ್ತಿನ ಆಯತ್ಗಳಿಸಿದೆ ಸೂರೆ ಫಾತಿಹಾ ಏಳು ಆಯತ್ಗಳಿದೆ ಏಳು ಆಯತ್ಗಳಲ್ಲಿ 6666 ಆಯತ್ಗಳಲ್ಲಿರುವ ಎಲ್ಲಾ ತತ್ವಗಳು ಅದರಲ್ಲಿ ಅಡಗಿದೆ ಎಂದು ಸೈಯದುನ ಅಲಿ ಬಿನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಹೇಳ್ತಾರೆ ನಮಗೆ ಅದನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯವಾಗ್ತದ ನಮ್ಮಿಂದ ಖಂಡಿತವಾಗಿಯೂ ಸಾಧ್ಯವಿಲ್ಲ ಆದರೆ ಇದು ಹೇಳುವಾಗ ನಿಮಗೆ ನಿಮ್ಮ ನಮ್ಮ ತಲೆಗೆ ಅದು ಯಾವ ರೀತಿ ಅಂತ ಅನಿಸಲಿಕ್ಕೆ ಸಾಧ್ಯವಿಲ್ಲ ಒಂದು ಉದಾಹರಣೆಯನ್ನು ಹೇಳುವುದಾದರೆ ನಾವೆಲ್ಲರೂ ಕೂಡ ಇವತ್ತು ಸ್ಮಾರ್ಟ್ ಫೋನ್ ಅನ್ನು ಬಳಸುವವರಾಗಿದ್ದೇವೆ ಎಲ್ಲರ ಕೈಯಲ್ಲೂ ಇತ್ತ ಒಂದು ಸ್ಮಾರ್ಟ್ ಫೋನ್ ಇದೆ ಆದರೆ ಇವತ್ತು ಈ ಫೋನಿನಲ್ಲಿ ಕೆಲವೊಮ್ಮೆ ಮೆಮೊರಿ ಕಾರ್ಡ್ ಇರಲಿಕ್ಕಿಲ್ಲ ಕೆಲವೊಂದು ವರ್ಷಗಳ ಹಿಂದೆ ಇಂತಹ ಮೊಬೈಲ್ಗಳಲ್ಲಿ ಮೆಮೊರಿ ಕಾರ್ಡ್ಗಳನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ ಆ ಮೆಮೊರಿ ಕಾರ್ಡ್ ಅಂತ ಹೇಳಿದ್ರೆ ಏನು ಅದು ಇಷ್ಟು ಸಣ್ಣ ಒಂದು ನಮ್ಮ ಒಂದು ಈ ಕೈಯಲ್ಲಿರುವ ಒಂದು ಇಂಚಿನಷ್ಟು ಕೂಡ ದೊಡ್ಡದಿಲ್ಲದಂತಹ ಸಣ್ಣದಾದ ಒಂದು ವಸ್ತುವಾಗಿದೆ ಅದನ್ನು ನಾವು ಬರಿಗಣ್ಣಿನಿಂದ ನೋಡಿದರೆ ನಮಗೆ ಏನು ಕೂಡ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ ಅದರಲ್ಲಿ ಏನು ಇರೋದಿಲ್ಲ ಒಂದೆರಡು ಕಬ್ಬಿಣದ ರೀತಿಯಲ್ಲಿರುವಂತಹ ಅಥವಾ ತಾಮ್ರದ ರೀತಿಯ ಒಂದೆರಡು ಸಣ್ಣ ಗೆರೆಗಳಿರುತ್ತದೆ ಹೊರತು ಬೇರೆ ಏನು ಕೂಡ ಅದರಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ಅದೇ ಒಂದು ಚಿಪ್ ಅಥವಾ ಮೆಮೊರಿ ಕಾರ್ಡ್ ಅನ್ನು ಈ ಸ್ಮಾರ್ಟ್ ಫೋನಿಗೆ ಹಾಕಿದರೆ ಅಥವಾ ನಮ್ಮ ಲ್ಯಾಪ್ಟಾಪಿಗೆ ಹಾಕಿದರೆ ಅದರ ಒಳಗಡೆ ಏನಿದೆ ಅದರ ಒಳಗಡೆ ಸಮುದ್ರಗಳಿದೆ ಅದರ ಒಳಗಡೆ ದೊಡ್ಡದಾದ ಪರ್ವತಗಳಿದೆ ದೊಡ್ಡದಾದ ಟೌನ್ಗಳಿದೆ ಅತ್ಯಂತ ಬೃಹದಾಕಾರದ ಆನೆಗಳು ಸಿಂಹಗಳು ಇನ್ನಿತರ ಪ್ರಾಣಿಗಳು ಅದರಲ್ಲಿ ಅಡಗಿದೆ ದೊಡ್ಡದಾದ ಟ್ರೈನ್ಗಳಿದೆ ಬಸ್ಸುಗಳಿದೆ ವಿಮಾನಗಳಿದೆ ಎಲ್ಲವೂ ಕೂಡ ಅದರಲ್ಲಿದೆ ಆದರೆ ಅದನ್ನು ಹೊರಗೆ ತೆರೆದು ನೋಡಿದರೆ ನಮಗೆ ಏನನ್ನು ಕೂಡ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಫಾತಿಹಾ ಸೂರತ್ ಎಂಬ ಪವಿತ್ರವಾದ ಕುರ್ಆನ್ ಅನ್ನು ಸೈಯದುನ ಅಲಿ ಇಬ್ನ್ ಅಬಿ ತಾಲಿಬ್ ಎಂಬಂತಹ ಕಂಪ್ಯೂಟರ್ಗೆ ಹಾಕಿದರೆ ಅದರಲ್ಲಿ 6666 ಆಯತ್ತುಗಳ ವ್ಯಾಖ್ಯಾನಗಳು ಬರ್ತದೆ ಅದನ್ನು ಮಹಾತ್ಮರಾದ ಇಮಾಮರುಗಳ ಕಂಪ್ಯೂಟರ್ ತಲೆಗೆ ಹಾಕಿದರೆ ಪ್ರೀತಿಯ ಸಹೋದರರೇ ಅದರ ಒಳಗಿನಿಂದ ಕುರ್ಆನಿನಲ್ಲಿ ಅಡಗಿರುವ ರಹಸ್ಯಗಳು ವರೆಗೆ ಬರುತ್ತದೆ ಆ ಎಲ್ಲ ವ್ಯಾಖ್ಯಾನವನ್ನು ಈ ಜಗತ್ತಿಗೆ ಕಲಿಸಿಕೊಟ್ಟಂತಹ ಸೈಯದುನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಲಿತುಬಯ್ಯನ ಲಿನ್ನಾಸಿ ಮಾ ನುಜ್ಜಿಲ ಇಲೈಹಿಂ ಅವರಿಗೆ ಅವತರಿಸಲ್ಪಟ್ಟ ಕುರ್ಆನ್ ಅದನ್ನು ನಿಮಗೆ ವಿವರಣೆ ಮಾಡಿಕೊಡ್ಲಿಕ್ಕೆ ಬೇಕಾಗಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರನ್ನು ಈ ಜಗತ್ತಿಗೆ ಕಳುಹಿಸಿದ್ದಾರೆ ಆದ್ದರಿಂದ ಪ್ರೀತಿಯ ಸಹೋದರರೇ ಸೈಯದುನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನಿಸಿದ ತಿಂಗಳು ಅತ್ಯಂತ ಶ್ರೇಷ್ಠವಾದ ತಿಂಗಳಾಗಿದೆ ನಾನು ಹೇಳ್ತಾ ಇದ್ದೇನೆ ಹಬೀಬ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಹೇಳುವಾಗ ನಮಗೆ ಅವರ ಮುಜಿಸತ್ಗಳನ್ನು ಹೇಳುವಾಗ ಹಾಗೆ ಇರಬಹುದಾ ಹೀಗೆ ಇರಬಹುದಾ ಅದೇನಾಗೆ ಇರ್ಲಿಕ್ಕಿಲ್ಲ ಅನ್ನುವಂತಹ ಹೇಳುವವರು ಒಂದು ಕಡೆ ಇದ್ದಾರೆ ಅವರ ವಿಚಾರ ಬಿಡಿ ಆದರೆ ಆ ಪ್ರವಾದಿ ಮುತ್ತು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಯಥಾರ್ಥ ನೈಜ ಅನುಯಾಯಿಗಳಾದ ನಮ್ಮ ಮನಸ್ಸಲ್ಲಿ ಕೆಲವೊಮ್ಮೆ ಮನಸ್ಸಲ್ಲಿ ಬರುತ್ತದೆ ಅದೇಗೆ ಉಸ್ತಾದ್ರವರು ಹೇಳಿದರು ರಂಜಾನ್ ಅಂತ ಹೇಳಿದ್ರೆ ರೈಲು ತುಲ್ಕದಿರುವಂತಹ ತಿಂಗಳಲ್ವಾ ಅದಕ್ಕಿಂತ ಶ್ರೇಷ್ಠವಾದ ಒಂದು ತಿಂಗಳು ಇದೆಯಾ
ಎಂದು ನಮ್ಮ ಮನಸ್ಸಲ್ಲಿ ಬರುವುದಾದರೆ ಅದು ನಮ್ಮ ಈಮಾನಿನ ಕೊರತೆ ಅಂತ ನಾವು ಭಾವಿಸಬೇಕಾಗಿದೆ ಕಾರಣ ಸಯ್ಯದುನಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ನಾವು ಅರ್ಥ ಮಾಡಿಲ್ಲ ನಮಗೆ ಅರ್ಥ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಿರ್ರುಲ್ ವುಜೂದ್ ಎಲ್ಲಾ ವಸ್ತುಗಳ ಎಲ್ಲಾ ಈ ಜಗತ್ತಿನಲ್ಲಿರುವ ಎಲ್ಲಾ ವಿಚಾರಗಳ ರಹಸ್ಯ ಹಬೀಬ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಡವರಾಗಿದ್ದಾರೆ ಆದರಿಂದಲೇ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಅವರೊಂದಿಗೆ ಓರ್ವ ಯಹೂದಿ ಬಂದು ಕೇಳ್ತಾರೆ ಓ ಅಲಿ ಇಬ್ನ್ ಅಬಿ ತಾಲಿಬ್ ರವರೇ ಸಿಫ್ಲಿ ಅನ್ ರಸೂಲಿಲ್ಲಾ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಸ್ವಲ್ಪ ಹೇಳಿ ಕೊಡಿರಿ ಅವರ ವಿಶೇಷತೆಗಳ ಬಗ್ಗೆ ಹೇಳಿರಿ ಆವಾಗ ಅಲಿ ಇಬ್ನ್ ಅಬಿ ತಾಲಿಬ್ ಆ ವ್ಯಕ್ತಿಯೊಂದಿಗೆ ಕೇಳ್ತಾರೆ ಸಿಫ್ಲಿ ಯಾನಿ ದುನಿಯಾ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಿರಲಿ ನೀನು ದುನಿಯಾವಿನ ಬಗ್ಗೆ ಈ ಜಗತ್ತಿನ ಬಗ್ಗೆ ನನಗೆ ಸ್ವಲ್ಪ ಹೇಳಿಕೊಡು ಆವಾಗ ಆ ವ್ಯಕ್ತಿ ಹೇಳ್ತಾರೆ ದುನಿಯಾವಿನ ಬಗ್ಗೆ ನಾನು ಹೇಗೆ ವರ್ಣಿಸಲಿ ದುನಿಯಾವಿನ ದುನಿಯಾವನ್ನು ಅಥವಾ ಈ ಜಗತ್ತನ್ನು ಹೇಗೆ ನಾನು ವರ್ಣಿಸಲಿಕ್ಕೆ ಸಾಧ್ಯ ಎಲ್ಲಿಂದ ಆರಂಭಗೊಳಿಸೋದು ಎಲ್ಲಿಂದ ಕೊನೆಗೊಳಿಸೋದು ಅದು ನನ್ನಿಂದ ಸಾಧ್ಯವಿಲ್ಲ ಅದು ನನ್ನಿಂದ ಸಾಧ್ಯವಿಲ್ಲ ಸಯ್ಯದುನ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಹೇಳಿದರು ಈ ದುನಿಯಾವಿನ ಬಗ್ಗೆ ಅಲ್ಲಾಹು ಕುರ್ಆನಿನಲ್ಲಿ ಹೇಳಿರೋದು ಕುಲ್ ಮತಾಉದ್ ದುನಿಯಾ ಕಲೀಲ್ ಕುಲ್ ಮತಾಉದ್ ದುನಿಯಾ ಕಲೀಲ್ ಈ ದುನಿಯಾವು ಬಹಳಷ್ಟು ಕಡಿಮೆ ಬಹಳ ಕಡಿಮೆ ಸಣ್ಣದು ಅಂತ ಕುರ್ಆನ್ ಹೇಳ್ತದೆ ಸಣ್ಣದು ಎಂದು ಕುರ್ಆನ್ ಹೇಳಿದ ಈ ದುನಿಯಾವಿನ ಬಗ್ಗೆ ಹೇಳಲಿಕ್ಕೆ ನಿನ್ನಿಂದ ಸಾಧ್ಯವಾಗ್ತಾ ಇಲ್ಲ ಆದರೆ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಕುರ್ಆನ್ ಹೇಳಿರೋದು ವಕಾನ ಫಜ್ಲುಲ್ಲಾಹಿ ಅಲೈಕ ಅಲೀಮಾ ವಕಾನ ಫಜ್ಲುಲ್ಲಾಹಿ ಅಲೈಕ ಅಲೀಮಾ ಪ್ರವಾದಿ ವರಿಯರೇ ನಿಮ್ಮ ಮೇಲೆ ಅಲ್ಲಾಹು ಸುರಿದಂತಹ ಅನುಗ್ರಹಗಳು ಅದೆಷ್ಟು ದೊಡ್ಡದಾಗಿದೆ ಆ ಅನುಗ್ರಹದ ಬಗ್ಗೆ ವರ್ಣಿಸಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ ತಹಯ್ಯರತಿಲ್ ಅಫ್ಕಾರ್ ಮನುಷ್ಯನ ಎಲ್ಲಾ ಚಿಂತನೆಗಳು ದುರ್ಬಲಗೊಂಡಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಅರ್ಥ ಮಾಡಲು ಸಾಧ್ಯವಿಲ್ಲ ಸಯ್ಯದುನ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಏನು ಪ್ರೀತಿಯ ಸಹೋದರರೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ ನಮಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾ ಅರಫನ ಹಕೀಕತ ರಸೂಲಿಲ್ಲಾಹಿ ಮಾ ಅರಫನ ಹಕೀಕತ ರಸೂಲಿಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹಕೀಕತ್ ಏನಿದೆ ಒರಿಜಿನಾಲಿಟಿ ಏನಿದೆ ಮಾ ಅರಫನ ನಮಗೆ ಗೊತ್ತಿಲ್ಲ ಅನ ಮದೀನತುಲ್ ಇಲ್ಮಿ ವ ಅಲಿಯುಂ ಬಾಬುಹಾ ಮದಿ ಇಲ್ಮಿನ ಕೇಂದ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದರೆ ಅದರ ಬಾಗಿಲು ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಅಷ್ಟು ದೊಡ್ಡ ಉಲೆಮಾ ವಿದ್ವಾಂಸರು ಸಹಾಬಿಗಳ ಪೈಕಿ ಇಲ್ಲ ಅವರು ಹೇಳ್ತಾರೆ ಮಾ ಅರಫನ ಹಕೀಕತ ರಸೂಲಿಲ್ಲಾ ಮಾ ಅರಫನ ಮತ್ತೆ ನಾವು ಎಂತ ಲೆಕ್ಕ ನಾವೆಂತ ಲೆಕ್ಕ ನಮಗೆ ಏನು ಗೊತ್ತಿದೆ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ನಮಗೆ ಏನು ಗೊತ್ತಿದೆ ನಮಗೆ ಏನು ಕೂಡ ಗೊತ್ತಿಲ್ಲ ಆದ್ದರಿಂದಲೇ ನಾವು ರಬಿಯುಲ್ ಅವ್ವಲಿನ ಮಹತ್ವ ನಮಗೆ ಗೊತ್ತಿರೋದಿಲ್ಲ ಅಥವಾ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಇನ್ನಿತರ ಮೀಲಾದ್ ಶರೀಫ್ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ ಆದ್ದರಿಂದಲೇ ನಾನು ಹೇಳ್ತಾ ಇರೋದು ಆ ಪವಿತ್ರವಾದ ರಬಿ ಅದಕ್ಕೆ ಅತ್ಯಂತ ಶ್ರೇಷ್ಠತೆ ಇದೆ ಪವಿತ್ರತೆ ಇದೆ ಕುರ್ಆನ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನಂತರದ್ದಾಗಿದೆ ಮೊದಲನೆಯ ಸ್ಥಾನ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರ್ಆನ್ ನೋಡಿ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಕುರ್ಆನ್ ನೋಡಿ ನಮಾಜ್ ಮಾಡ್ಲಿಕ್ಕೆ ಸಾಧ್ಯ ಉಂಟ ಕುರ್ಆನ್ ನಲ್ಲಿ ಐದು ಹೊತ್ತು ನಮಾಜಿನ ಹೆಸರು ವ್ಯಕ್ತವಾಗಿ ಎಲ್ಲಿಯೂ ಕೂಡ ಕಾಣ್ಲಿಕ್ಕೆ ಸಾಧ್ಯವಿಲ್ಲ ಆದರೆ ಅದನ್ನು ಇಮಾಮುನ ಶಾಫಿಈ ಇಮಾಮುಲ್ ಅಇಮ್ಮಾ ಇಮಾಮ್ ಅಬು ಹನೀಫತ್ತು ನುಮಾನುಲ್ ಕೂಫಿ ರಹ್ಮತುಲ್ಲಾಹಿ ಅಲೈಹಿ ಮಹಾತ್ಮರಾದ ಇಮಾಮರುಗಳ ತಲೆಗೆ ಹಾಕಿದರೆ ಆ ತಲೆಯಿಂದ ಹೊಳೆದು ಬರುತ್ತದೆ ಪವಿತ್ರ ಕುರ್ಆನ್ ನಲ್ಲಿರುವ ಎಲ್ಲಾ ರಹಸ್ಯಗಳು ಯಾರು ಇಮಾಮುಲ್ಲಾಹಮ್ ಅಬು ಹನೀಫ ರಹ್ಮತುಲ್ಲಾಹಿ ಅಲೈಹಿ ಅವರ ಬಗ್ಗೆ ಮಹಾತ್ಮರಾದ ಇಮಾಮುಗಳು ಏನು ಹೇಳಿದ್ದಾರೆ ಒಂದು ಕಬ್ಬಿಣದ ಪೋಸ್ಟ್ ಅಥವಾ ಕಂಬ ಅದನ್ನು ಅಬು ಹನೀಫ ರಲಿಯಲ್ಲಾಹು ಅನ್ನುವರು ಕನಸಿನಲ್ಲಿ ನಿದ್ದೆಯಲ್ಲಿ ಅದು ಸ್ವರ್ಣದ್ದು ಅಂತ ಹೇಳಿದರೆ ಅದು ಸ್ವರ್ಣವಾಗಿ ಪರಿವರ್ತನೆ ಆಗಬಹುದು ಅಂತಹ ಅಕ್ಲ್ ಆಗಿದ್ದರು ಬಹುಮನ್ಯರಾದ ಇಮಾಮುಲ್ಲಾಹಮ್ ಅಬು ಹನೀಫ ರಹಮತುಲ್ಲಾಹಿ ಅಲೈಹಿ ಆ ಮಹಾತ್ಮರ ಕಂಪ್ಯೂಟರ್ಗೆ ಕುರ್ಆನ್ ಅನ್ನು ಹಾಕಿದರೆ ಅದರೊಳಗೆ ಇರುವುದೆಲ್ಲೋ ಹೊರಗೆ ಬರುತ್ತದೆ ಪ್ರೀತಿಯ ಸಹೋದರರೇ ಕುರ್ಆನ್ ಅನ್ನು ನೋಡಿ ನಮಗೆ ನಮಾಜ್ ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ
ಕುರಾನ್ ಅನ್ನು ನೋಡಿ ನಮಾಜ್ ಮಾಡಿದ್ರೆ ನಾವು ಏನು ಮಾಡಬೇಕಾಗಬಹುದು ಗೊತ್ತುಂಟಾ ಮೊದಲು ನಾವು ಸುಜೂದ್ ಮಾಡಿ ಮತ್ತೆ ರುಕೂ ಮಾಡಬೇಕಾಗಿ ಬರಬಹುದು ಕುರಾನ್ ಅನ್ನು ನೋಡಿ ಒಬ್ಬರು ನಮಾಜ್ ಮಾಡೋದಾದರೆ ಫಸ್ಟ್ ಏನು ಮಾಡಬೇಕು ಫಾತಿಹಾ ಆದಮೇಲೆ ನೇರವಾಗಿ ಸುಜೂದಿಗೆ ಹೋಗಬೇಕು ಆಮೇಲೆ ರುಕೂಗೆ ಬರಬೇಕು ಹಾಗೆಲ್ಲ ಕುರಾನ್ ಅಲ್ಲಿರೋದು ವಸ್ಜುದು ವರ್ಕೌ ಮಹರಾಕಿ ಸುಜೂದ್ ಮಾಡಿ ಆಮೇಲೆ ರುಕೂ ಮಾಡಿ ಮಹರಾಕಿ ನಮಾಜ್ ಮಾಡುವರು ಕೂಡ ಜೊತೆಗೆ ಮಾಡ್ತೀರಾ ನಮಾಜ್ ಕುರಾನ್ ನೋಡಿ ನಮಾಜ್ ಮಾಡ್ತೀರಾ ಮಾಡುವರಿದ್ರೆ ಬನ್ನಿ ಇಲ್ಲಿ ನಮಾಜ್ ಮಾಡಿ ಕುರಾನ್ ನಮಗೆ ಸಾಕು ಕುರಾನ್ ಅನ್ನು ಗಟ್ಟಿ ಹಿಡಿಬೇಕು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಿರಲಿ ಅಂತ ನಾವು ಹೇಳುವರಿದ್ದಾರಲ್ವಾ ಕುರಾನ್ ಹಿಡಿದು ನಮಾಜ್ ಮಾಡಿರಿ ಧೈರ್ಯವಿದ್ದರೆ ಮೊದಲನೆಯದಾಗಿ ರುಕು ಮಾಡಿ ನಂತರ ಸುಜೂದ್ ಮಾಡಬೇಕು ಎಂದು ಕುರಾನ್ ಅಲ್ಲಿ ಎಲ್ಲಿ ನಿಮಗೆ ತೋರಿಸಲಿಕ್ಕೆ ಸಾಧ್ಯವಿದೆ ಆದ್ದರಿಂದ ಅದನ್ನು ಇಮಾಮುಲ್ ಆಲಂ ಅಬು ಹನೀಫ ರಲಿಯಲ್ಲಾಹು ಹೇಳಬೇಕು ಅವರಿಗೆ ಪ್ರವಾದಿ ಮುಹಮ್ಮದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಡಬೇಕು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು ಸಲ್ಲು ಕಮಾ ರಐತುಮೂನಿ ಉಸಲ್ಲಿ ನಾನು ಹೇಗೆ ನಮಾಜ್ ಮಾಡ್ತೇನೆ ಹಾಗೆ ನೀವು ನಮಾಜ್ ಮಾಡಿ ಕುರ್ಆನ್ ಇಲ್ಲಿರೋದು ನೀವು ನೋಡಬೇಡಿ ಸಲ್ಲು ಕಮಾ ರಐತುಮೂನಿ ಉಸಲ್ಲಿ ನಾನು ನಮಾಜ್ ಮಾಡೋದಿದೆ ಅಲ್ವಾ ಆ ತರ ನೀವು ನಮಾಜ್ ಮಾಡಿ ಎಲ್ಲಿ ಪ್ರೀತಿಯ ಸಹೋದರರೇ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಲ್ಲ ವಿಚಾರದಲ್ಲೂ ಕೂಡ ಹಾಗೆ ನಮಗೇನನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಕಟ್ಟ ಕಡೆಯದಾಗಿ ಹಜ್ಜತುಲ್ ವದಾಯಿನಲ್ಲಿ ಅವರೊಂದು ಭಾಷಣವನ್ನು ಮಾಡಿದರು ಆ ಭಾಷಣ ಅತ್ಯಂತ ಸಣ್ಣ ಭಾಷಣವಾಗಿತ್ತು ಈ ಜಗತ್ತಿನ ಅಂತ್ಯ ದಿನದ ತನಕ ಬರುವ ಎಲ್ಲಾ ವಿಚಾರಗಳನ್ನು ಒಳಗೊಂಡ ಜಗತ್ತಿನಲ್ಲಿ ಮನುಷ್ಯನ ಆರಾಧನೆಗಳನ್ನು ಒಳಗೊಂಡ ಮಾನವೀಯ ಸಿದ್ಧಾಂತಗಳನ್ನು ಎತ್ತಿ ಹಿಡಿದ ಕಟ್ಟ ಕಡೆಯದಾದ ಹಜ್ಜತುಲ್ ವದಾಯಿನ ಭಾಷಣ ಕೇವಲ 8 ನಿಮಿಷದ ಭಾಷಣವಾಗಿತ್ತು ನಾವಿವತ್ತು ನನಗೆ 9 ಗಂಟೆ ತನಕ ಗಂಟೆ ಸಮಯ ಕೊಟ್ಟಿದ್ದಾರೆ 3/4 ಗಂಟೆ ನಂತರ ಭಾಷಣ ಮಾಡುವವರು 1 ಗಂಟೆ ಮಾಡಬಹುದು 2 ಗಂಟೆ ಮಾಡಬಹುದು ನಮ್ಮ ಭಾಷಣದ ಫಲ ಎಷ್ಟಿದ್ದರೂ ಅಷ್ಟೇ ಆದರೆ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 8 ನಿಮಿಷದ ಭಾಷಣವನ್ನು ಕೇಳಿ ಸಹಾಬೆ ಕಿರಾಮ್ ಜಗತ್ತಿನ ವಿವಿಧ ಕಡೆಗಳಿಗೆ ಇಸ್ಲಾಮನ್ನು ತಲುಪಿಸಲಿಕ್ಕೆ ಹೋದರು ಆ ಭಾಷಣ ಇವತ್ತು ಕೂಡ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ತಾ ಬರ್ತಾ ಇದ್ದೇವೆ 8 ನಿಮಿಷದ ಭಾಷಣ ತವಜ್ಜಹು ಇಲಾ ಜಿಹತಿನ್ ತಹವಜ್ಜಹತಿ ಇಲೈಹಿ ನಾಕತುಹುಂ 8 ನಿಮಿಷದ ಭಾಷಣವನ್ನು ಕೇಳಿ ಸಹಾಬೆ ಕಿರಾಮ್ ಭಾಷೆ ಗೊತ್ತಿಲ್ಲದೆ ಸಂಸ್ಕೃತಿ ಗೊತ್ತಿಲ್ಲದೆ ಆಚಾರ ಗೊತ್ತಿಲ್ಲದೆ ತಮ್ಮ ಒಂಟೆಯು ಯಾವ ಕಡೆಗೆ ತಮ್ಮ ಕುದುರೆಯು ಯಾವ ಕಡೆಗೆ ಮುಖ ಹಾಕಿತ್ತೋ ಆ ಕಡೆಗೆ ಅವರು ಪ್ರಯಾಣವನ್ನು ಬೆಳೆಸಿದರು 8 ನಿಮಿಷದ ಭಾಷಣದ ಅತ್ಯಂತ ಅಭೂತಪೂರ್ವವಾದ ಘಟನೆಯಾಗಿತ್ತು ಅದು ಸಯ್ಯದ್ ರಲಿಯಲ್ಲಾಹು ಅನ್ಹು ಚೈನಾಕ್ಕೆ ಬಂದರು ಚೈನಾ ಭಾಷೆ ಅಂತ ಹೇಳಿದರೆ ಚೈನಾದ ಒಂದು ಅಕ್ಷರ ನಮ್ಮ ಮುಂದೆ ಆ ವಿಡಿಯೋ ತೆಗೆಯುತ್ತಿರುವಂತಹ ನಾ 3 ಕಾಲುಗಳಿದೆ ಅಲ್ವಾ ಆ ರೀತಿ ಬರೆಯುವಂತಹ ಅಕ್ಷರದ ಬಗ್ಗೆ 1 ಇಂಚು ಗೊತ್ತಿಲ್ಲದ ಸಯ್ಯದ್ ರಲಿಯಲ್ಲಾಹು ಅನ್ಹು ಚೈನಾ ದೇಶಕ್ಕೆ ಹೋದರು ಮಾಲಿಕ್ ಬಿನ್ ದಿನಾರ್ ಭಾರತ ದೇಶಕ್ಕೆ ಬಂದರು 8 ನಿಮಿಷದ ಭಾಷಣದ ಪರಿವರ್ತನೆ ಅದಾಗಿತ್ತು ನಾನು ಆ ಬಗ್ಗೆ ಹೆಚ್ಚಾಗಿ ಮಾತನಾಡಲಿಕ್ಕೆ ಹೋಗ್ತಾ ಇಲ್ಲ ಆ ಭಾಷಣದಲ್ಲಿ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು ಲಅಲ್ಲಿ ಲಾ ಅಲ್ಕಾಕುಂ ಬಾದ ಆಮಿ ಹಾದಾ ಇದು ನನ್ನ ಕಟ್ಟ ಕಡನೆಯ ಕಡೆಯ ಭಾಷಣವಾಗಿ ಆಗಿರಬಹುದು ಬರುವ ವರ್ಷ ನನ್ನನ್ನು ನೀವು ಕೆಲವೊಮ್ಮೆ ಕಾಣಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಹುದೂ ಅನ್ನಿ ಮನಾಸಿಕಕೋ ಹಜ್ ಯಾವ ರೀತಿ ಮಾಡೋದು ಎಂದು ನನ್ನನ್ನು ನೋಡಿ ಕಲಿಯಿರಿ ಕುರ್ಆನ್ ನೋಡಿ ಕಲಿಯೋದಲ್ಲ ಕುರ್ಆನ್ ಬೇಕು ನಮಗೆ ಅದರಲ್ಲಿ 2 ಅಭಿಪ್ರಾಯವಿಲ್ಲ ಆದರೆ ಕುರ್ಆನಿನ ವಿವರಣೆ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುದು ಅನ್ನಿ ಮನಾಸಿಕಕುಂ ಹುದು ಮನಾಸಿಕಕುಂ ಮಿನಲ್ ಕುರ್ಆನ್ ನಾನು ಮರಣ ಒಪ್ತಿದ್ದಾ ಇದ್ದೇನೆ ಬರೋ ವರ್ಷ ಆದ್ದರಿಂದ ಕುರ್ಆನ್ ನಲ್ಲಿರುವ ಹಜ್ಜನ್ನು ನೋಡಿ ನೀವು ಹಜ್ ಮಾಡಿರಿ ಹೇಳಿಲ್ಲ ಹೇಳಿಲ್ಲ ಲಕದ್ ಮನ್ನಲ್ಲಾಹು ಅಲಲ್ ಮುಮಿನೀನ್ ಇದ್ ಬಾಥ ಫೀಹಿಂ ರಸೂಲಂ ಮಿನ್ ಅನ್ಫುಸಿಹಿಂ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿಯ ಸಹೋದರರೇ ಆದ್ದರಿಂದ ಆ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಹಕೀಕತ್ತನ್ನು ಮನವರಿಕೆ ಮಾಡಲಿಕ್ಕೆ ನಮ್ಮಿಂದ ಖಂಡಿತವಾಗಿಯೂ ಸಾಧ್ಯವಿಲ್ಲ ಮಹಾತ್ಮರಾದ ಇಮಾಮರಿಗೆ ಅದು ಸಾಧ್ಯವಾಗಲಿಲ್ಲ ಆದ್ದರಿಂದ ಮತ್ತೆ ನಾವೆಲ್ಲಿಂದ ಅದನ್ನು ಕಲಿಯೋದು
ನಾವು ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಅಲ್ಪ ಸ್ವಲ್ಪವಾಗಿ ನಮ್ಮ ಮಹಾತ್ಮರಾದ ಉಲಮಾಗಳು ವಿದ್ವಾಂಸರು ಹೇಳೋದನ್ನು ನಾವು ಕೇಳಿ ಕಲಿಯುತ್ತಿದ್ದೇವೆ ಹೊರತು ಅದರ ಬಗ್ಗೆ ನಮಗೆ ಹೆಚ್ಚಾಗಿ ಕಲಿಯಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ಆ ಹುಜೂರ್ ಅಕ್ರಮ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಫಾತ್ ಆಗಿವತ್ತಿಗೆ 1497 ವರ್ಷಗಳು ದಾಟಿದೆ ಆದರೆ ಪ್ರೀತಿಯ ಸಹೋದರರೇ ಇಂತಹ ಒಬ್ಬರು ಮಹಾನ್ ವ್ಯಕ್ತಿಯನ್ನು ಈ ಜಗತ್ತು ಯಾವತ್ತೂ ಕೂಡ ಕಂಡಿಲ್ಲ ಆ ಹುಜೂರ್ ಅಕ್ರಮ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪ್ರತಿಯೊಂದು ಚರಿತ್ರೆಗಳು ದಾಖಲಾಗಲ್ಪಟ್ಟಿದೆ ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ತಂದೆ ಯಾರು ಅವರ ತಂದೆ ಯಾರು ಅವರ ತಂದೆ ಯಾರು 20ನೇ ತಂದೆ ಅದನಾನ್ ರಲಿಯಲ್ಲಾಹು ಅನ್ಹು ಅವರಿಂದ ಹಿಡಿದು ಇಸ್ಮಾಯಿಲ್ ನಬಿ ಅಲೈಹಿ ಸಲಾಮ್ ಅವರಿಂದ ಹಿಡಿದು ಇಬ್ರಾಹಿಂ ನಬಿ ಅಲೈಹಿ ಸಲಾಮ್ ಅವರಿಂದ ಹಿಡಿದು ಹಜ್ರತ್ ಆದಂ ಅಲೈಹಿ ಸಲಾತು ವಸಲಾಂ ತನಕ ಎಲ್ಲಾ ತಂದೆ ಎಂದಿರೋ ಬಹಳಷ್ಟು ಸ್ಪಷ್ಟವಾಗಿ ಚರಿತ್ರೆಯ ಪುಟಗಳಲ್ಲಿ ಉಲ್ಲೇಖಿಸಲ್ಪಟ್ಟ ಒಬ್ಬರು ನಾಯಕರಿದ್ದರೆ ಅದು ಮುಹಮ್ಮದುರ್ ರಸೂಲುಲ್ಲಾಹಿ ಅಲ್ಲಿಗೆ ಮಾತ್ರವಲ್ಲ ಅವರ ಮಕ್ಕಳು ಯಾರು ಮಕ್ಕಳ ಮಕ್ಕಳು ಯಾರು ಮಕ್ಕಳ ಮಕ್ಕಳು ಯಾರು ಮಕ್ಕಳ ಮಕ್ಕಳು ಯಾರು ಈ ತನಕವಿರುವಂತಹ ಸೈಯ್ಯಿದುಗಳು ಅಹ್ಲ್ ಬೈತುಗಳು ಅವರ ತನಕವಿರುವ ಪರಂಪರೆಗಳು ಇಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಅಲ್ಲಿ ಅಜ್ಜಂದಿರಿಂದ ಆದನ್ ನಬಿ ಅಲೈಹಿ ಸಲಾಮರ ತನಕ ಇಲ್ಲಿ ಇವತ್ತು ಜೀವಿಸುತ್ತಿರುವ ಸಾದಾತ್ಗಳ ತನಕ ಕೆಳಗಡೆ ಎಲ್ಲವೂ ಕೂಡ ಉಲ್ಲೇಖಿಸಲ್ಪಟ್ಟ ಒಬ್ಬರು ನಾಯಕರನ್ನು ಈ ಜಗತ್ತಿನಲ್ಲಿ ಹುಜೂರ್ ಅಕ್ರಮ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನಲ್ಲದೆ ಕಾಣಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಪ್ರೀತಿಯ ಸಹೋದರರೇ ಆ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನದ ಪ್ರತಿಯೊಂದು ತುಣುಕುಗಳು ಎಲ್ಲವೂ ಕೂಡ ಹದೀಸುಗಳಾಗಿದೆ ಅವರ ಮಾತುಗಳು ಅವರ ಅಂಗೀಕಾರಗಳು ಅವರ ಕ್ರಿಯೆಗಳು ಎಲ್ಲವೂ ಕೂಡ ಹದೀಸುಗಳಲ್ಲಿ ಇವತ್ತು ಉಲ್ಲೇಖಿಸಲ್ಪಟ್ಟಿದೆ ಯಾವುದೇ ಒಂದು ಮಾತು ಕೂಡ ಹದೀಸುಗಳಲ್ಲಿ ಬಿಟ್ಟು ಹೋಗಿಲ್ಲ ಇಮಾಮ್ ಅಹ್ಮದ್ ಬಿನ್ ಹಂಬಲ್ ರಲಿಯಲ್ಲಾಹು ಅನ್ಹು 1,000,000 ಹದೀಸ್ ಕಂಠಪಾಠ ಮಾಡಿದ್ರು ಬೈಹಾರ್ಟ್ ಮಾಡಿದ್ರು ಈ ರೀತಿ ಒಬ್ಬ ವ್ಯಕ್ತಿಯ ಮಾತು ಕೃತಿ ಚಲನಗಳನ್ನೆಲ್ಲವನ್ನು ಕೂಡ ಉಲ್ಲೇಖಿಸಲ್ಪಟ್ಟ ಒಬ್ಬರು ನಾಯಕರಿದ್ದರೆ ಅದು ಹಬೀಬ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗರವರಾಗಿದ್ದಾರೆ ಆದ್ದರಿಂದ ನಾನು ದೀರ್ಘವಾಗಿ ಮಾತನಾಡುವುದಿಲ್ಲ ಆ ಹದೀಸುಗಳು ಕೇವಲ ಹದೀಸ್ ವಚನಗಳು ಮಾತ್ರವಲ್ಲ ಆ ಹದೀಸನ್ನು ಯಾರು ಯಾರಿಗೆ ಹೇಳಿದರು ಅವರಿಂದ ಯಾರು ಕೇಳಿದರು ಅವರಿಂದ ಯಾರು ಕೇಳಿದರು ಅದರ ಸನದುಗಳು ಅದು ಕೂಡ ಎಲ್ಲವೂ ಉಲ್ಲೇಖಿಸಲ್ಪಟ್ಟಿದೆ ಈ ರೀತಿ ಉಲ್ಲೇಖಿಸಲ್ಪಟ್ಟಂತಹ ಒಬ್ಬರು ನಾಯಕರು ಅಶ್ರಫುಲ್ ಖಲ್ಕ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಹುಜೂರ್ ಅಕ್ರಮ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಸಂಬಂಧ ಹೊಂದಿದ ಪ್ರತಿಯೊಂದಕ್ಕೂ ಕೂಡ ಮಹತ್ವ ಇದೆ ಇವತ್ತು ಮದೀನಾದಲ್ಲಿ ಅಂತ್ಯ ವಿಶ್ರಮ ಹೊಂದುತ್ತಿದ್ದಾರೆ ತುರ್ಬತುಲ್ ಮದೀನಾ ಮುಮಿನಾ ತುರ್ಬತುಲ್ ಮದೀನಾ ಮುಮಿನಾ ಮದೀನಾದ ಮಣ್ಣು ಮುಮಿನತ್ತಾಗಿದೆ ಪ್ರೀತಿಯ ಸಹೋದರರೇ ಮದೀನಾದ ಮಣ್ಣು ಹುಜೂರ್ ಅಕ್ರಮ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಕ್ಕೆ ಬರುವಾಗ ಮಾರ ಐತು ಅಹ್ಸನ ವ ಅಬ್ಯದ ಯೌಮನ್ ಮಿನ್ ಖುದೂಮಿ ರಸೂಲಿಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲಲ್ ಮದೀನಾ ಅನಸ್ ರಲಿಯಲ್ಲಾಹು ಹೇಳಿದರು ಜಗತ್ತಿನಲ್ಲಿ ಸಯ್ಯದುನಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಕ್ಕೆ ಬರುವ ದಿನಕ್ಕಿಂತ ಶ್ರೇಷ್ಠವಾದ ಒಂದು ದಿನವನ್ನು ನಾವು ಕಂಡಿಲ್ಲ ಆ ದಿನದಂದು ಮದೀನಾ ನಿವಾಸಿಗಳು ತಮ್ಮ ಮಸೀದಿಗಳನ್ನು ಮನೆಗಳನ್ನು ಅಲಂಕಾರ ಮಾಡಿದರು ಇವತ್ತು ರಬಿಯುಲ್ಲವ್ವಲಿಗೆ ನಾವು ಅಲಂಕಾರ ಮಾಡ್ತಾ ಇದ್ದೇವಲ್ಲ ಮದೀನಾದಲ್ಲಿ ರಬಿಯುಲ್ಲವ್ವಲಿಗೆ 12ರಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಸ್ವಾಗತ ಮಾಡಲು ಮದೀನಾದ ಅನ್ಸಾರ್ಗಳು ಆ ರೀತಿ ಮಾಡಿದ್ರು ಎಂದು ಪವಿತ್ರವಾದ ಹದೀಸುಗಳಲ್ಲಿ ಕಾಣ್ತಾ ಇದೆ ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರೋದಕ್ಕಿಂತ 3 ದಿನ ಮುಂಚೆ ಮದೀನಾದ ಖರ್ಜೂರದ ಮಲಗಳಲ್ಲಿ ಕೂತು ನಿಂತು ಅದಕ್ಕೆ ಹತ್ತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬರುವ ದಾರಿಗೆ ಅವರು ನೋಡ್ತಾ ಇದ್ರು ಆ ಮರದಲ್ಲಿ ಬೆಳೆದ ಹಣ್ಣು ಅಜುವ ಎನ್ನುವಂತಹ ಒಂದು ಖರ್ಜೂರ ಆಗಿದೆ ಅಜುವ ಸಹಾಬೆ ಕಿರಾಮ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಸ್ವಾಗತ ಮಾಡಲು ಹತ್ತಿ ಅದಂತಹ ಮರ ಇದೆ ಅಲ್ವಾ ಆ ಮರದಲ್ಲಿ ಬೆಳೆದಂತಹ ಹಣ್ಣು ಅಜುವ ಅಲ್ ಅಜುವತ್ತು ಮಿನಲ್ ಜನ್ನಾ ಅಲ್ ಅಜುವತ್ತು ಮಿನಲ್ ಜನ್ನ ಅಜುವ ಸ್ವರ್ಗದ ಹಣ್ಣಾಗಿದೆ ಯಾರಾದರೂ ಬೆಳಿಗ್ಗೆ 3 ತಿಂದರೆ ಸಾಯಂಕಾಲ 3 ತಿಂದರೆ ಆತನಿಗೆ ಸಿಹರ್ ಅಥವಾ ಮಾಟ ಮಂತ್ರಗಳು ಫಲಿಸದು ಸಹೀಹುಲ್ ಬುಖಾರಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಇದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಹತ್ವ ಮಾ ಬೈನ ಬೈತಿ ವ ಮಿಂಬರಿ ರೌಲತು ಮಿನ್ ರಿಯಾದಿಲ್ ಜನ್ನ ನನ್ನ ಮನೆ ಮತ್ತು ನಾನು ಖುತ್ಬ ಪಾರಾಯಣ ಮಾಡಿದ ಆ ಮಿಂಬರಿನ ಮಧ್ಯೆ ಇರುವ ಸ್ಥಳ ಅದು ಸ್ವರ್ಗವಾಗಿದೆ ಯಾಕೆ ಅದು ಸ್ವರ್ಗ ಅದು ಹುಜೂರ್ ಅಕ್ರಮ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತ್ಯಂತ ಹೆಚ್ಚಾಗಿ ನಡೆದಾಡಿದ ಮಣ್ಣು
ಅದಕ್ಕೆ ಸ್ವರ್ಗದ ಮಹತ್ವ ಇದೆ ಯಾರು ಹುಜೂರ್ ಅಕ್ರಮ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮ ನಾಯಕರು ಆದರೆ ಇವತ್ತು ಇವತ್ತಿನ ನ್ಯೂ ಜನರೇಷನ್ ನವ ಪೀಳಿಗೆ ಇದೆಯಲ್ವಾ ನಮಗೆ ನಮ್ಮ ಯುವ ಪೀಳಿಗೆಯನ್ನು ಕಾಣುವಾಗ ನಮಗೆ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಯಾಯಿಗಳು ಅಂತ ಹೇಳಲಿಕ್ಕೆ ನಾಚಿಕೆ ಆಗ್ತಾ ಇದೆ ಕೆಲವೊಂದು ಮುಸಲ್ಮಾನರನ್ನು ಕಾಣುವಾಗ ಹುಜೂರ್ ಅಕ್ರಮ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಯಾಯಿ ಅಂತ ಹೇಳಲಿಕ್ಕೆ ನಾಚಿಕೆ ಆಗ್ತಾ ಇದೆ ಯಾಕೆ ಪ್ರೀತಿಯ ಸಹೋದರರೇ ಒಂದು ಕಡೆಯಲ್ಲಿ ಹರಾಮ್ ಹಲಾಲ್ಗಳಿಲ್ಲದ ಬದುಕು ತನ್ನ ಐಷಾರಾಮಿ ಬದುಕಿಗೆ ಬೇಕಾಗಿ ಬ್ಯಾಂಕ್ ವ್ಯವಹಾರಗಳನ್ನು ಮಾಡದ ಮುಸಲ್ಮಾನ ಎಲ್ಲಿದ್ದಾನೆ ಇವತ್ತು ಸಾಲ ಸೂಲ ಮಾಡಿ ಜನರನ್ನು ವಂಚನೆ ಮಾಡದವರೆಲ್ಲಿದ್ದಾರೆ ಲಕ್ಷಾಂತರ ರೂಪಾಯಿ ಪಡೆದು ಬಿಸ್ನೆಸ್ ಮಾಡ್ತೇನೆ ಅಂತ ಶೇರಿಗೆ ಪಡೆದು ಕಟ್ಟಕಡೆದಾಗಿ ವಂಚನೆ ಮಾಡಿ ಊರಿನಿಂದ ಮುಳುಗುವಂತಹ ಎಷ್ಟು ಮಂದಿ ಇದ್ದಾರೆ ಹುಜೂರ್ ಅಕ್ರಮ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಯಾಯಿಗಳಂತ ನಾವು ಹೇಳ್ತಾ ಇದ್ದೇವೆ ಪ್ರೀತಿಯ ಸಹೋದರರೇ ಕೆಡುಕುಗಳು ಏನೆಲ್ಲ ಇದೆಯಾ ಅದೆಲ್ಲವೂ ಕೂಡ ಇವತ್ತು ಮೇಲೈಸಿದಂತಹ ಒಂದು ಜಗತ್ತಿನಲ್ಲಿ ನಾವು ಬದುಕುತ್ತಾ ಇದ್ದೇವೆ ವೈನ್ನಮಿನ್ ಇದು ಬಾರಿ ಹಾದ ದೀನ್ ಈ ಪವಿತ್ರವಾದ ದೀನುಲ್ ಇಸ್ಲಾಂ ಇದು ಇದರ ಕಟ್ಟ ಕಡೆಯದಾಗಿ ಇದು ಮರಳುವಂತಹ ಒಂದು ಸನ್ನಿವೇಶ ಅಂತಜುಫುವಲ್ ಕಬೀಲತು ಬಿ ಅಸ್ರಿಹಾ ಒಂದು ಸಮೂಹ ಸಂಪೂರ್ಣವಾಗಿ ನಾಶವಾಗುವುದಾಗಿದೆ ಎಲ್ಲರೂ ಕೆಟ್ಟವರಾಗುವುದು ಇಲ್ಲಲ್ ಫಕೀಹು ಅವಿಲ್ ಫಕೀಹಾನ್ ಒಬ್ಬರು ಅಥವಾ ಇಬ್ಬರು ಮಾತ್ರ ಜನರಿಗೆ ಉತ್ತಮವಾದ ಬೋಧನೆಯನ್ನು ಕೊಡುವವರಿರಬಹುದು ಬಹುಮಾ ದಲೀಲಾನಿ ಅವರ ಮಾತಿಗೆ ನಯಾ ಪೈಸೆ ಬೆಲೆ ಇರೋದು ಸೈಯದುನಾ ಮುಹಮ್ಮದು ರಸೂಲುಲ್ಲಾಹಿ ಕಟ್ಟ ಕಡೆಯ ದಿನ ಯಾವ ರೀತಿ ಗೊತ್ತಿದೆಯಾ ಜನರು ಒಂದು ಊರಿನ ಎಲ್ಲಾ ಜನರು ಕೆಟ್ಟವರಾಗಿ ಹೋಗ್ತಾರೆ ಅವರಿಗೆ ಉಪದೇಶ ಮಾಡಲಿಕ್ಕೆ ಒಬ್ಬರು ಮತ್ತು ಇಬ್ಬರು ಇರಬಹುದು ಅವರ ಮಾತಿಗೆ ನಯ ಪೈಸೆ ಬೆಲೆ ಇರಲಿಕ್ಕೆ ಕೂಡ ಸಾಧ್ಯವಿಲ್ಲ ಆ ಒಂದು ಸನ್ನಿವೇಶ ಇವತ್ತು ನಮ್ಮ ಮುಂದೆ ಬಂದಿದೆ ನಮ್ಮ ಯುವ ಸಮೂಹ ಯಾರನ್ನು ಹಿಂಬಾಲಿಸ್ತಾರೆ ಪ್ರೀತಿಯ ಸಹೋದರರೇ ಸಂಪೂರ್ಣವಾಗಿ ಜೂದ ನಸಾರಗಳನ್ನು ಹಿಂಬಾಲಿಸುವಂತಹ ಒಂದು ಸನ್ನಿವೇಶ ಇವತ್ತು ನಮ್ಮ ಮುಂದೆ ಇದೆ नारे तकबीर नारे रिसालत हजरत मौलाना सादिक रिज़वी साहब के बुला सुन्नी दावत इस्लामी नारे तकबीर नारे रिसालत उलमाए अहले सुन्नत हमें जिस शख्सियत का इंतजार था वो हमारे आगे जलवागर है आप लोग सुकून इत्मीनान से तशरीफ रखें और हजरत का दीदार भी करें और इंशाअल्लाह करीब उनका खिताब भी आप समाप्त फरमाएंगे ಅಲ್ಹಮ್ದುಲಿಲ್ಲಾ ನಾವೆಲ್ಲರೂ ಕೂಡ ಬಹಳ ನಿರೀಕ್ಷೆಯಿಂದ ಕಾಯುತ್ತಿರುವ ಹಜರತ್ ಮೌಲಾನಾ ಸಾದಿಕ್ ರಿಜ್ವಿ ಬಾಂಬೆ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಅಲ್ಲಾಹು ಅವರಿಗೆ ಆಫಿಯತ್ ಪೂರ್ಣವಾದಂತಹ ದೀರ್ಘಾಯುಷ್ಯವನ್ನು ಕರುಣಿಸಲಿ ಆಮೀನ್ ಯಾ ರಬ್ಬಲ್ ಆಲಮೀನ್ ಆವಾಸ್ ತೋಡದೇವ ಇನ್ನು ನಾನು ದೀರ್ಘವಾಗಿ ಮಾತನಾಡಲಿಕ್ಕೆ ಬಯಸುವುದಿಲ್ಲ ಆ ಮಾತನಾಡುವುದು ಕೂಡ ಸರಿಯಾಗುವುದಿಲ್ಲ ಆದ್ದರಿಂದ ಈ ನಾನು ಹೇಳಿದಂತಹ ಹದೀಸನ್ನು ಮಾತ್ರ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಕಟ್ಟ ಕಡೆಯದಾಗಿ ಅಂತ್ಯ ದಿನದಲ್ಲಿ ಒಂದು ಕಾಲಘಟ್ಟ ಬರಲಿಕ್ಕಿದೆ ಆ ಕಾಲಘಟ್ಟದಲ್ಲಿ ಎಲ್ಲ ಜನರು ಕೆಡುಕಿನ ಉಪಾಸಕ ಆಗಿರುತ್ತಾರೆ ಇಲ್ಲಲ್ ಫಕೀಹು ಅವಿಲ್ ಫಕೀಹಾನ್ ಒಬ್ಬರು ಮತ್ತು ಇಬ್ಬರು ಉತ್ತಮವಾದ ಬೋಧನೆಗಳನ್ನು ಕೊಡುವರು ಇರಬಹುದು ನಾನು ಈ ಹದೀಸನ್ನು ಯಾಕೆ ಹೇಳ್ತೇನೆ ಅಂತ ಕೇಳಿದರೆ ಇದು ಇವತ್ತು ನಡೀತಾ ಇದೆಯಾ ಇಲ್ವಾ ಅಂತ ನೀವು ಅದರ ಬಗ್ಗೆ ಹೇಳಬೇಕು ನೀವು ಯೋಚನೆ ಮಾಡಿದರೆ ನಿಮಗೆ ಗೊತ್ತಾಗ್ತದೆ ಇನ್ಶಾಅಲ್ಲಾ 5-10 ನಿಮಿಷದಲ್ಲಿ ಮುಗಿಸ್ತೇನೆ ಜಾಸ್ತಿ ಬೇಡ ಇನ್ಶಾಅಲ್ಲಾ ನಾನಿದ್ಯಾಕೆ ಹೇಳ್ತೇನೆ ಅಂತ ಕೇಳಿದರೆ ಇಂತಹ ಒಂದು ಸನ್ನಿವೇಶ ಇವತ್ತು ನಮ್ಮ ಮಧ್ಯೆ ಇದೆಯಾ ಇಲ್ವಾ ಅಂತ ನೀವು ಯೋಚನೆ ಮಾಡಿ ನೋಡಿ ಯಾರಿಗೂ ಕೂಡ ಧೈರ್ಯವಿಲ್ಲದಂತ ಒಂದು ಸನ್ನಿವೇಶ ನಮ್ಮ ಊರಿನಲ್ಲಿ ಒಂದು ಮದುವೆ ಕಾರ್ಯಕ್ರಮ ನಡೆಯಿತು ಆ ಮದುವೆ ಕಾರ್ಯಕ್ರಮದ ಮುಂಚಿನ ದಿವಸ ನಾಳೆ ಮದುವೆ ಆದರೆ ಇವತ್ತಿನ ರಾತ್ರಿ ಮೆಹಂದಿ ಕಾರ್ಯಕ್ರಮ ಅಂತ ಇರ್ತದೆ ಇಲ್ಲಿ ಇದೆ ಅಂತ ನನಗೆ ಗೊತ್ತಿಲ್ಲ ಮೆಹಂದಿ ಕಾರ್ಯಕ್ರಮ ಅಂತ ಇತ್ತು ಆ ಮೆಹಂದಿ ಕಾರ್ಯಕ್ರಮ ಎಲ್ಲವೂ ಮುಗಿದ ಬಳಿಕ ರಾತ್ರಿ 12-1 ಗಂಟೆ ಆಗುವಾಗ ಒಂದು ಟೀಮ್ ಬರ್ತದೆ ಒಂದು ಸಂಘ ಆ ಸಂಘ ಬಂದು ಅಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅಲ್ಲಿರುವ ಆಹಾರ ಮುಗಿ ಬಾಕಿ ಇರೋದನ್ನೆಲ್ಲ ತಿಂತಾರೆ ತಿಂದ್ರೆ ಪರವಾಗಿಲ್ಲ ನಂತರ ಅಲ್ಲಿರುವ ಟೇಬಲ್ಗಳನ್ನು ಹೊಡೆದು ಹಾಕೋದು
ಅಲ್ಲಿರುವ ಟ್ಯೂಬ್ ಲೈಟ್ ಗಳನ್ನು ಹೊರಡೆದು ಹಾಕುವುದು ಇಂತಹ ಕೆಲಸಗಳನ್ನೆಲ್ಲವನ್ನೂ ಕೂಡ ಮಾಡಿದರು ನನ್ನ ಊರಿನ ಹತ್ತಿರದ ಒಂದು ಪ್ರದೇಶದಲ್ಲಿ ಆದರೆ ಪ್ರೀತಿಯ ಸಹೋದರರೇ ಕಟ್ಟಕಡೆಗೆ ಇದು ದೊಡ್ಡ ವಿಷಯವಾಯಿತು ಜಮಾತಿನಲ್ಲಿ ಈ ಬಗ್ಗೆ ಚರ್ಚೆಗಳು ನಡೆಯಿತು ಆವಾಗ ಜಮಾತ್ ಕಮಿಟಿ ಅವರು ಒಂದು ತೀರ್ಮಾನವನ್ನು ಕೈಗೊಂಡರು ಅದೇನಂತ ಕೇಳಿದರೆ ಈ ಯುವಕರನ್ನು ಕರೆದು ಇವರಿಗೆ ಬೋಧನೆಯನ್ನು ಕೊಡೋದು ಆದರೆ ಬೋಧನೆಯನ್ನು ಯಾರು ಕೊಡಬೇಕು ಮೊಟ್ಟ ಮೊದಲನಾಗಿ ಬೋಧನೆ ಕೊಡಬೇಕಾದುದು ಜಮಾತಿನ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರು ಈ ರೀತಿ ಬೋಧನೆ ಕೊಡಬೇಕಂತ ಹೇಳುವಾಗ ಅಲ್ಲಿ ಇನ್ನೊಬ್ಬರು ಹೇಳ್ತಾರೆ ಈ ಅಧ್ಯಕ್ಷರಿಗೆ ಬೋಧನೆ ಕೊಡಲಿಕ್ಕೆ ಸಾಧ್ಯವಿಲ್ಲ ಯಾಕಂತ ಹೇಳಿದ್ರೆ ಕಳೆದ ಬಾರಿ ಒಂದು ಮದುವೆ ನಡೆದಾಗ ಆ ಮದುವೆಯ ಮಾರನೇ ದಿವಸ ಮುಂಚಿನ ದಿವಸ ಇಂತಹ ಒಂದು ಕಾರ್ಯಕ್ರಮ ನಡೆದಿತ್ತು ಆ ಕಾರ್ಯಕ್ರಮದಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಈ ಅಧ್ಯಕ್ಷರ ಮಗನು ಕೂಡ ಹೋಗಿದ್ರು ಮತ್ತೆ ಅಧ್ಯಕ್ಷ ಯಾರಿಗೆ ಬೋಧನೆ ಕೊಡುದು ಕಾರ್ಯದರ್ಶಿ ಯಾರಿಗೆ ಬೋಧನೆ ಕೊಡುದು ನಮ್ಮ ಮಕ್ಕಳನ್ನು ನಮಗೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಿಲ್ಲ ಮಸೀದಿಯ ಗುರುಗಳು ಹೇಳಿದರೆ ಹುಜೂರ್ ಅಕ್ರಮ್ ಸಲ್ಲಲ್ಲಾ ಸಲಾಂ ಹೇಳಿದರು ಗುರುಗಳೇನಾದ್ರೂ ಇಂತ ಕಲ್ಲಮ ಮಸೀದಿಯಲ್ಲಿ ಉಸ್ತಾದರು ಇದರ ಬಗ್ಗೆ ಮಾತನಾಡಿದರೆ ತಹರಾ ವಲ್ ತುಹೈದ ಅವರನ್ನು ಜಬರ್ದಸ್ತಿನಿಂದ ಮಸೀದಿಯಿಂದ ಹೊರಗಾಕಿ ಬಿಡ್ತಾರೆ ನೀವು ಮದ್ಯಪಾನ ಮಾಡಬೇಡಿ ನನಗೆ ಗೊತ್ತಿದೆ ನನ್ನ ಮಸೀದಿಯಲ್ಲಿ ನಾನು ಗಾಂಜದ ಬಗ್ಗೆ ಒಂದು ಶುಕ್ರವಾರ ಮಾತನಾಡಿದೆ ಆ ಪೈಕಿ ನಾನು ಹೇಳಿದೆ ಗಾಂಜಾ ಅಂತ ಹೇಳುವಾಗ ಎಲ್ಲೋ ಭಿಕಾರಿ ಹುಡುಗರು ಮಾತ್ರವಲ್ಲ ಮಸೀದಿಗೆ ಟೊಪ್ಪಿ ಹಾಕೊಂಡು ಬರುವವರು ಕೂಡ ಗಾಂಜಾ ಸಪ್ಲೈ ಮಾಡುವವರಿದ್ದಾರೆ ಅಂತ ನಾನು ಹೇಳಿದೆ ಇದೆ ನನಗೆ ಗೊತ್ತಿದೆ ಅದನ್ನು ಗೊತ್ತಿದ್ದೆ ನಾನು ಹೇಳಿರೋದು ಸುಮ್ಮನೆ ನಾನು ಹೇಳಲಿಲ್ಲ ಎರಡು ದಿವಸದ ನಂತರ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ ನೀವು ಮಸೀದಿಗೆ ಬರುವವರು ಗಾಂಜಾ ಸೇರ್ತಾರೆ ಅಂತ ಹೇಳಿದಿರಲ್ವಾ ನೀವು ಯಾರು ಅಂತ ಹೇಳಬೇಕು ಆ ರೀತಿ ಹೇಳದಿದ್ರೆ ಅಥವಾ ಆ ಬಗ್ಗೆ ನಾವು ನಿಮಗೆ ನಾನು ಮಾನನಷ್ಟ ಮೊಕದ್ದಮೆಯನ್ನು ಕೊಡ್ತೇನೆ ಅಂತ ಹೇಳಿದೆ ನಾನು ಹೇಳಿದೆ ನನ್ನ ಹತ್ತಿರ ಬಂದು ಹೇಳು ಧೈರ್ಯವಿದ್ರೆ ಇಲ್ಲಿ ಬಂದು ಮಾತನಾಡು ಆ ಬಗ್ಗೆ ನಾನು ಅಧ್ಯಕ್ಷರಿಗೆ ಹೇಳಿದಾಗ ಅಧ್ಯಕ್ಷರು ಹೇಳಿದ್ರು ಉಸ್ತಾದೆ ಆ ವ್ಯಕ್ತಿ ಅವರು ಗಾಂಜಾ ವ್ಯಾಪಾರ ಮಾಡುವವರು ಅಂತ ಮುಂಚಿನ ಬರುವ ಶುಕ್ರವಾರ ಅದರ ಬಗ್ಗೆ ಇನ್ನಷ್ಟು ಮಾತನಾಡಿದೆ ಕೇಸ್ ಒಂದಲ್ಲ ಹತ್ತು ಗೋಡಿ ಇರುವ ವಿಚಾರವನ್ನು ಹೇಳದೆ ನಿರ್ವಾಹವಿಲ್ಲ ಆದ್ದರಿಂದ ಇವತ್ತು ಕೆಡುಕುಗಳ ಬಗ್ಗೆ ಮಾತನಾಡಲಿಕ್ಕೆ ಯಾರು ಕೂಡ ಧೈರ್ಯ ತೋರಿಸಂತ ಒಂದು ಸನ್ನಿವೇಶದಲ್ಲಿ ನಾವು ಮಾತನಾಡುತ್ತಾ ಬದುಕುತ್ತಾ ಇದ್ದೇವೆ ಇದಾತ ಕಲ್ಲಮ ಕಹರಾ ವಲ್ತುಹಿದ ಮಾತನಾಡಿದರೆ ಅವರನ್ನೇ ದಬಾಯಿಸುವಂತಹ ಕೆಲಸಗಳು ಆ ಕಾಲಘಟ್ಟದಲ್ಲಿ ನಡೆಯಬಹುದು ಸೈಯದುನಾ ಮುಹಮ್ಮದುರ್ ರಸೂಲುಲ್ಲಾಹಿ ದೊಡ್ಡ ಹುಡುಗರು ಬೇಕಂತ ಇಲ್ಲ ಸಣ್ಣ ಹುಡುಗರು ಮದ್ಯಪಾನವನ್ನು ಮಾಡುವವರು ಗಾಂಜಾವನ್ನು ಸೇದುವವರು ಪ್ರೀತಿಯ ಸಹೋದರರೇ ಎಂತಹ ಒಂದು ಸನ್ನಿವೇಶದಲ್ಲಿ ನಾವು ಬದುಕುತ್ತಾ ಇದ್ದೇವೆ ಎರಡು ಮೂರು ವರ್ಷಗಳ ಹಿಂದೆ ನಾನೊಂದು ಏರಿಯಾದಲ್ಲಿ ಮಸೀದಿಯಲ್ಲಿರುವಾಗ ಅವತ್ತೊಂದು ರಬಿಯುಲ್ ಅವ್ವಲ್ ಲುಹುರ್ ನಮಾಜ್ ಮಾಡಿ ಹೊರಗೆ ಬರುವಾಗ ಮಸೀದಿ ಅಂಗಳದಲ್ಲಿ ಆ ಒಂದು ರೋಡ್ ಇದೆ ರಸ್ತೆ ಇದೆ ಅಲ್ಲಿ ಹಲವಾರು ಯುವಕರು ಸೇರಿಕೊಂಡಿದ್ದಾರೆ ನಾನು ಕೇಳಿದೆ ಏನು ಅಂತ ಕೇಳಿದಾಗ ಅವರು ಹೇಳಿದರು ಒಬ್ಬರು ಯುವಕ ಓಡಿ ಬಂದು ಹೇಳಿದರು ಉಸ್ತಾದ್ ಇವತ್ತು ಮೂರು ಮಂದಿ ಹುಡುಗರನ್ನು ನಾವು ಗಾಂಜಾ ಸೇದುವವರನ್ನು ನಾವು ಹಿಡಿದಿದ್ದೇವೆ ನೆರೆಕರೆಯ ಇನ್ನೊಬ್ಬರ ತೋಟದಲ್ಲಿ ಎಳನೀರನ್ನು ಕುಡಿದು ಗಾಂಜಾ ಸೇರ್ತಾ ಇದ್ರು ಯಾರು ಅಂತ ಕೇಳಿದಾಗ ಹತ್ತಿರದ ಮದ್ರಸಕ್ಕೆ ಬರುವ ಮೂರನೇ ತರಗತಿಯ ವಿದ್ಯಾರ್ಥಿಗಳು ಅಂತ ಹೇಳಿದರು ಇದು ಅಲ್ಲಾಹನನ್ನು ಸಾಕ್ಷಿ ಇಟ್ಟು ನಾನು ಹೇಳ್ತಾ ಇದ್ದೇನೆ ಪ್ರೀತಿಯ ಸಹೋದರರೇ ಇವತ್ತು ಇದು ನಡೀತಾ ಇದೆ ತಂದೆ ತಾಯಂದಿರಿಗೆ ಬಹಳ ದೊಡ್ಡ ಜವಾಬ್ದಾರಿ ಇವತ್ತು ಇದೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಯುತಿ ಅಲನ್ನಾಸಿ ಜಮಾನ್ ನನ್ನ ಉಮ್ಮತ್ತಿಗೆ ಒಂದು ಕಾಲಘಟ್ಟ ಬರಲಿಕ್ಕಿದೆ ಲಾ ಯುತುಬೌ ಫೀಹಿಲ್ ಆಲಿಮ್ ಆಲಿಂಗಳನ್ನು ವಿದ್ವಾಂಸರನ್ನು ಅನುಸರಿಸಲಿಕ್ಕೆ ಆ ಕಾಲಘಟ್ಟದ ಜನರೇಷನ್ ಯಾವತ್ತೂ ಕೂಡ ಮುಂದೆ ಬರುವುದಿಲ್ಲ ವಲಾ ಯುಸ್ತಹಿಯ ಫೀಹಿ ಮಿನಲ್ ಹಲೀಮ್ ಅತ್ಯಂತ ಸುಸಂಸ್ಕೃತರಾದ ಜನರ ಮುಂದೆ ಲಜ್ಜೆ ಇಲ್ಲದೆ ನಡೆಯುವಂತಹ ಒಂದು ಸನ್ನಿವೇಶ ಇವತ್ತೊಂದು ಮದುವೆಗೆ ಹೋಗಿ ನೀವು ಹಾಲಲ್ಲಿ ಕುಳಿತುಕೊಂಡಿದ್ರೆ ನಮಗೆ ನೋಡಬಹುದು ಮಹಿಳೆಯರು ಬರುವಂತಹ ಸ್ಟೈಲ್ ಒಂದು ಬ್ಯಾಗ್ ಅನ್ನು ಹಾಕಿ ಮುಖವನ್ನು ಸಂಪೂರ್ಣವಾಗಿ ತೊರೆದು ಒಂದು ಟೈಟ್ ಫಿಟ್ ಆದ ಬುರ್ಕವನ್ನು ಧರಿಸಿ ಅವರು ಸ್ಕೌಟ್ ನಲ್ಲಿ ನಡೆಯುವ ಹಾಗೆ ನಡೆದು ಬರುವುದು ನಾವು ಎದುರಿಗೆ ಸಿಕ್ಕಿದ್ರೆ ನಾವು ಬಿದ್ದು ಸಾಯ್ಬೇಕಾಗಿ ಬರುವುದು
ಅಲ್ಲಿ ದೊಡ್ಡ ಆಲಿಮ್ ಇರಬಹುದು ವಿದ್ವಾಂಸ ಇರಬಹುದು ಲಾ ಯಸ್ತಹಿಯಾ ಮಿನಲ್ ಹಲೀಮ್ ಯಾವತ್ತು ಕೂಡ ಅಂತಹ ಸುಸಂಸ್ಕೃತರಾದ ಆಲಿಮರ ಮುಂಚೆ ಲಜ್ಜೆ ತೋರಿಸದ ಒಂದು ಸಮೂಹ ಈ ಆ ಕಾಲಘಟ್ಟದಲ್ಲಿ ಬರಲಿಕ್ಕಿದೆ ಸಯ್ಯದುನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು ಅಂತ ಒಂದು ಸನ್ನಿವೇಶದಲ್ಲಿ ನಾವು ಇವತ್ತು ಬದುಕುತ್ತಾ ಇದ್ದೇವೆ ಇದಕ್ಕೆ ಪರಿವರ್ತನೆ ತರದೆ ಈ ದೇಶದ ಆಡಳಿತವನ್ನು ಅಧಿಕಾರಿಗಳನ್ನು ಮಂತ್ರಿಗಳನ್ನು ಬೈದು ಯಾವುದೇ ಪ್ರಯೋಜನ ಇಲ್ಲ ಯಾವ ಪ್ರಯೋಜನವಿಲ್ಲ ಬದಲಾವಣೆ ಬೇಕಾಗಿರೋದು ನಮ್ಮಿಂದಲೇ ಆಗಿದೆ ಏನಾಗಿದೆ ಇನ್ನಲ್ಲಾಹ ಲಾ ಯುಗಯ್ಯಿರು ಮಾ ಬಿ ಕೌಮಿನ್ ಹತ್ತಾ ಯುಗಯ್ಯಿರು ಮಾ ಬಿ ಅನ್ಫುಸಿಹಿಂ ನೀವು ಬದಲಾವಣೆ ಆಗುವ ತನಕ ಅಲ್ಲಾಹುವಿನ ಸಹಾಯ ನಿಮಗೆ ಇರುವುದಿಲ್ಲ ಆದ್ದರಿಂದ ಬದಲಾವಣೆ ಆಗಬೇಕು ನಮ್ಮ ಮಕ್ಕಳಿಗೆ ನಾವು ಬೋಧನೆಯನ್ನು ಕೊಡಬೇಕು ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು ವಯಲ್ ಅನು ಆಖಿರುಲ್ ಉಮ್ಮತಿ ಅವ್ವಲಹಾ ಈ ಕಟ್ಟ ಕಡೆಯ ಸಮೂಹ ಹಿಂದೆ ಕಳೆದು ಹೋದ ಮಹಾತ್ಮರನ್ನು ಬೈಯುವ ಅವರನ್ನು ಅವಹೇಳನ ಮಾಡುವಂತಹ ಕಾಲಘಟ್ಟದಾಗಿರುತ್ತದೆ ಯಾರಾದರೂ ಹಿಂದಿನ ಜನರ ಆ ಒಂದು ಸನ್ನಿವೇಶವನ್ನು ಹೇಳಿದರೆ ಅವರನ್ನು ಬೈಯೋದು ಅವರನ್ನು ಯಾಳಿಸೋದು ಇವತ್ತು ಧಾರಾಳವಿದೆ ಸಯ್ಯದುನಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿ ಮತ್ತೆ ಹೇಳ್ತಾರೆ ಅಲಾ ವಅಲೈಹಿಂ ಹಲ್ಲತಿಲ್ ಲಅನಾ ಅಲ್ಲಾಹನ ಶಾಪ ಅವರಿಗೆ ಇದೆ ಅಲ್ಲಾಹನ ಶಾಪ ಅವರಿಗೆ ಇದೆ ಯಾವುದೇ ಆಡಳಿತ ಅಧಿಕಾರಿಗಳಿಗೆ ನಮ್ಮ ಮೇಲೆ ಯಾವುದೇ ರೀತಿಯ ದಾಳಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತುಮುಲ್ಲಾಹಲೂನ್ ಇಂಕುಂತುಂ ಮೂಮಿನೀನ್ ನೀವು ಮೂಮಿನ್ಗಳಾಗಿದ್ದರೆ ನಿಮ್ಮನ್ನು ದಾಳಿ ಮಾಡಲು ನಿಮ್ಮನ್ನು ದಾಟಲು ನಿಮ್ಮನ್ನು ಕುಗ್ಗಿಸಲು ನಿಮ್ಮನ್ನು ತಗ್ಗಿಸಲು ಈ ಜಗತ್ತಿನಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ಪವಿತ್ರ ಕುರ್ಆನ್ ಹೇಳುವಾಗ ಯಾಕೆ ನಾವು ಹೆದರಬೇಕು ನಮ್ಮ ಹೆದರಿಕೆ ನಮ್ಮಿಂದಲೇ ಉಂಟಾಗಿದೆ ನಾವು ಬದಲಾವಣೆ ಆಗಬೇಕಾಗಿದೆ ವಹಲ್ಲತು ಅಲಾ ವಅಲೈಹಿಂ ಹಲ್ಲತಿಲ್ಲಾನ ಹತ್ತಾ ಯಶ್ರಬುಲ್ ಖಮ್ರ ಅಲಾನಿಯಾ ಬಹಿರಂಗವಾಗಿ ಮದ್ಯಪಾನ ಮಾಡುವಂತಹ ಸಮೂಹ ಬಹಿರಂಗವಾಗಿ ಮದ್ಯಪಾನ ಮಾಡುವಂತಹ ಸಮೂಹ ಪ್ರೀತಿಯ ಸಹೋದರರೇ ಇವತ್ತು ನಮ್ಮ ಮುಂದೆ ಇದೆ ಗಾಂಜಾ ವ್ಯಾಪಾರಿಗಳು ಮದ್ಯ ಅಂತ ಹೇಳುವಾಗ ಕೇವಲ ನೀರಿನ ರೀತಿಯಲ್ಲಿರೋದು ಮಾತ್ರವಲ್ಲ ನನ್ನ ಜನತೆಗೆ ಉಮ್ಮತ್ತಿಗೆ ಒಂದು ಕಾಲ ಬರಲಿಕ್ಕಿದೆ ಅವರು ಮದ್ಯಪಾನ ಮಾಡ್ತಾರೆ ಅದರ ಹೆಸರು ಗಾಂಜಾ ಅಫೀಮ್ ಕೊಕೈನ್ ಹಲವು ರೀತಿಯ ಹೆಸರುಗಳಿರಬಹುದು ಹುಜೂರ್ ಅಕ್ರಮ್ 1400 ವರ್ಷಗಳಿಂದ ಹೇಳಿದ್ದಾರೆ ಅದರ ಹೆಸರುಗಳು ವಯುಸಮ್ಮೂನಹ ಬಿಗೈರಿ ಇಸ್ಮಿಹ ನೇಮ್ ಚೇಂಜಸ್ ಇರಬಹುದು ಹೆಸರುಗಳು ಚೇಂಜಸ್ ಇರಬಹುದು ಎಲ್ಲವೂ ಮದ್ಯ ಕುಲ್ಲು ಮುಸ್ಕಿರಿನ್ ಹರಾಮ್ ಎಲ್ಲಾ ಮದ್ಯಗಳು ನಿಷಿದ್ಧವಾಗಿದೆ ಯಾರಾದರೂ ಗಾಂಜ ಸೇದಿದರೆ ಯಾರಾದರೂ ಮದ್ಯಪಾನ ಮಾಡಿದರೆ ಎನ್ನುವಂತಹ ನೀರನ್ನು ನರಕದಲ್ಲಿ ಅಲ್ಲಾಹು ಆತನಿಗೆ ಕುಡಿಸುವನು ಉಲ್ಹುತ ಯಾ ರಸೂಲಲ್ಲ ಮಾ ಉಲ್ಹುತ್ ಏನು ಪ್ರವಾದಿ ವರ್ಯರೇ ಮಾ ಉನ್ ಯಖ್ರುಜು ಮಿನ್ ಫರ್ಜಿಲ್ ಝಾನಿ ನವ ಝಾನಿಯಾತ್ ವ್ಯಭಿಚಾರಿಣಿಗಳಾದ ಸ್ತ್ರೀ ಮತ್ತು ಪುರುಷರ ಗುಹಿಯ ಭಾಗದಿಂದ ರಹಸ್ಯ ಭಾಗದಿಂದ ಹರಿದು ಬರುವ ಅತ್ಯಂತ ಕೆಟ್ಟ ನೀರು ಅದನ್ನು ಈ ಜಗತ್ತಿನಲ್ಲಿ ಮದ್ಯಪಾನ ಮಾಡಿದ ಗಾಂಜ ಸೇದಿದವನು ಕುಡಿಯಲೇಬೇಕು ಅಲ್ಲಾಹನ ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅದು ಎಲ್ಲಿಗೂ ಕೂಡ ಹೋಗೋದಿಲ್ಲ ನೀವೇನು ಭಾವಿಸಬೇಡಿ ಈ ಆಟ ಮುಗಿಯೋದಿಲ್ಲ ಅಂತ ಈ ಜಗತ್ತಿಗೆ ಒಂದು ಕೊನೆ ಇದ್ದರೆ ನಾವು ಆಡುವ ಆಟಗಳಿಗೂ ಒಂದು ಕೊನೆ ಇದೆ ಅದು ಯಾರು ಕೂಡ ಭಾವಿಸಬೇಡಿ ಗಾಂಜ ಸೇದಿ ಸೇದಿ ಕಟ್ಟ ಕಡೆಯದಾಗಿ ನಾನು ಸ್ವರ್ಗಕ್ಕೆ ಹೋಗ್ಬಹುದು ನನ್ನ ಸಮಾಧಿಯಲ್ಲಿ ಕಬರಿನಲ್ಲಿ ಶಾಂತವಾಗಿ ಮಲಗಬಹುದು ಯಾರು ಕೂಡ ಭಾವಿಸಬೇಡಿ ಸಾಧ್ಯವಿಲ್ಲ ಆದ್ದರಿಂದ ಅಲಾವ ಅಲ್ಲತ ಹಲ್ಲತ ಅಲೈಹಿಮಲ್ಲಾನ ಹತ್ತಾ ಯಶ್ರಬುಲ್ ಖಮ್ರ ಅಲಾನಿಯಾ ಬಹಿರಂಗವಾಗಿ ಮದ್ಯಪಾನ ಮಾಡುವಂತಹ ಒಂದು ಸಮೂಹ ಮಾತ್ರವಲ್ಲ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ ಹತ್ತಾ ತಮರ್ರಲ್ ಮರ್ಅತು ಬಿಲ್ ಖೌಮ್ ಓರ್ವ ಮಹಿಳೆ ಒಂದು ಸಮೂಹದ ಮಧ್ಯೆ ನಡೆದುಕೊಂಡು ಹೋಗುವಾಗ ಫಯಕೂಮು ಇಲೈಹಾ ಬಾಲುಹುಂ ಫಯರ್ಫೌ ಬಿದೈಲಿಹಾ ಕಮಾ ಯರ್ಫಉ ಕಮ ಯರ್ಫೌ ಧನಬು ನಜಾ ಸಯ್ಯದುನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ ಓರ್ವ ಮಹಿಳೆ ಪುರುಷರ ಮಧ್ಯೆ ನಡೆದು ಹೋಗುವಾಗ ಅವಳ ಬಟ್ಟೆಯನ್ನು ಹಿಡಿದು ಎಳೆಯುವಂತಹ ಒಂದು ಕಾಲಘಟ್ಟ ಬರಲಿಕ್ಕಿದೆ ಅದೀಗ ಬರಲಿಲ್ಲ ಅಂತ ಕಾಣ್ತದೆ ಆದರೆ ಅದರ ಕೆಲವೊಂದು ಸ್ಯಾಂಪಲ್ಗಳು ಇವತ್ತು ನಡೆಯುತ್ತಾ ಇದೆ ಜಗತ್ತಿನ ವಿವಿಧ ಕಡೆಗಳಲ್ಲಿ ಇದೆ ಪ್ರೀತಿಯ ಸಹೋದರರೇ ಮಹಿಳೆ ನಡೆದು ಹೋಗುವಾಗ ಅವಳನ್ನು ಹಿಡಿದು ಎಳೆಯುವುದು ಪ್ರೀತಿಯ ಸಹೋದರರೇ ನಂತರ ಸಯ್ಯದುನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ ಫಕಾಯಿಲು
يقول آ سندر بدلي وبر هلتاره يلا واري منها وراء الحائتي نينو رهسيا باقي اللي أدرو آ مهلا ينو نينو كتة كلا سكة بلوسيكو يريتي بهيرنغ وادا بابليك ايري دللي ماد بيدا هيلو وانتا وبر آ كالا كتة دللي ادرة يوت انتا كالا كتة ايدة ನನಗೆ ಗೊತ್ತಿದೆ. ನಾನು ಈ ಚಿಕ್ಕಮಗಳೂರು ಭಾಗದಲ್ಲಿ ಒಂದು ಕೆಲಸದಲ್ಲಿ ಮಸೀದಿಯಲ್ಲಿ ಇರುವಾಗ ಓರ್ವ ಮಹಿಳೆಯ ಮನೆಗೆ ಒಬ್ಬರು ಹೋದರು. ಆವಾಗ ಅಲ್ಲಿ ಕೆಟ್ಟ ಕೆಲಸಕ್ಕೆ ಹೋಗಿರು. ಆವಾಗ ಮರುದಿನ ಊರಿನ ಜನತೆ ಹೇಳುವ ವಿಚಾರ ಏನು ಗೊತ್ತುಂಟ, ಅವಳ ಗಂಡ ಊರಲ್ಲಿದ್ದಾನೆ, ಇದ್ದು ಕೂಡ ಇಂತಹ ಕೆಲಸಗಳು ಮಾಡ್ತಾ ಇದ್ದಾರೆ. ಗಂಡ ಒಂದು ವೇಳೆ ಗಲ್ಫಿನಲ್ಲಿದ್ದರೆ ಬೇರೆ ವಿಚಾರ ಮಾಡಬಹುದಿತ್ತು. ನನ್ನ ಕಿವಿಯಲ್ಲಿ ಕೇಳಿದ್ದು ಇದು, ಗಂಡ ಒಂದು ವೇಳೆ ಗಲ್ಫಲ್ಲಿದ್ರೆ ಓಕೆ ಮಾಡಬಹುದಿತ್ತು, ಊರಲ್ಲಿದ್ದು ಈ ತರ ಕೆಟ್ಟ ಕೆಲಸ ಮಾಡ್ತಾ ಇದ್ದಾಳೆ. ಅಲಾ ವಾರಿ ಮಿನ್ನುಮಾ ವರಾಹತ್ ವರ ಅಲ್ಹಾಯಿಚ್, ಅಲ್ಲಿ ಹೊರಗಡೆ ಜನರು ಕಾಣದ ಕಡೆ ಮಾಡಬಹುದು, ಇಲ್ಲಿ ಮಾಡಬೇಡಿ ಎಂದು ಯಾರಾದರೂ ಒಬ್ಬರು ಹೇಳುವಂತಹ ಒಂದು ಕಾಲಘಟ್ಟ ನಿಮ್ಮ ಮುಂದೆ ಬಂದರೆ ಸೈಯದುನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಫಹುವ ಯೌಮ ಇದಿನ್ ಫೀಹಿಂ ಮಿಸ್ಲು ಅಬೀಬಕರಿನ್ ವ ಉಮರಾ ಫೀಕುಂ, ನನ್ನ ಕಾಲದಲ್ಲಿರುವ ಅಥವಾ ಸಹಾಬರೇ ನಿಮ್ಮ ಕಾಲದಲ್ಲಿರುವ ಅಬೂಬಕರ್ ಮತ್ತು ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ನುರವರ ಅದೇ ಸ್ಥಾನದಲ್ಲಿ ಆತ ಇರ್ತಾನೆ. ಇಲ್ಲಿ ನೀವು ಕಂಪೌಂಡಿನ ಹೊರಗಡೆ ಹೋಗಿ ಕೆಟ್ಟ ಕೆಲಸ ಮಾಡು ಮಾಡಬೇಡ ಅಂತ ಹೇಳೋದಿಲ್ಲ, ಮಾಡು ಅಂತ ಒಬ್ರು ಹೇಳಿದರೆ ಆತ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹುನವರ ಪೋಸ್ಟ್ ಅಲ್ಲಿ ಆಗಿದ್ದಾನೆ, ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹುನವರ ಪೋಸ್ಟ್ ಅಲ್ಲಿ ಆಗಿದ್ದಾನೆ. ನಂತರ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಫಮನ್ ಅಮರ ಯೌಮೈದಿನ್ ಬಿಲ್ ಮಾರೂಫ್, ಆ ಕಾಲಘಟ್ಟದಲ್ಲಿ ಯಾರಾದರೂ ಒಳಿ ತೆಗೆಬೇಕಾಗಿ ಒಂದು ಕೆಲಸವನ್ನು ಮಾಡಿದರೆ, ಇವತ್ತು ಅಲ್ಹಮ್ದುಲಿಲ್ಲಾ ಸಲೀಂ ಮೌಲಾನ ಸಲೀಂ ರವರ ನಾಯಕತ್ವದಲ್ಲಿ ಅವರ ಜೊತೆಗಿರುವ ಎಲ್ಲಾ ಕಾರ್ಯಕರ್ತರ ನಾಯಕತ್ವದಲ್ಲಿ ಇವತ್ತಂತಹ ಒಂದು ಉದ್ಬೋಧನೆಯನ್ನು ಕೊಡುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹುಜೂರ್ ಅಕ್ರಮ್ ಹೇಳಿದರು, ಯಾರಾದರೂ ಅಂತಹ ಕೆಲಸವನ್ನು ಮಾಡಿದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಫಲಹು ಅಜ್ರು ಖಂಸೀನ ಮಿಮ್ಮನ್ ರಆನಿ, ನನ್ನನ್ನು ಕಂಡ 50 ಜನರ ಪ್ರತಿಫಲ ಅವರಿಗೆ ಅಲ್ಲಾಹು ನೀಡುವನು. ಅಂತಹ ಒಂದು ಕಾಲಘಟ್ಟ ನಿಮ್ಮ ಮುಂದೆ ಬರಲಿಕ್ಕಿದೆ ಎಂದು ಹಬೀಬ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಆದ್ದರಿಂದ ಪ್ರೀತಿಯ ಯುವಕರೇ, ಪ್ರೀತಿಯ ಮಕ್ಕಳೇ, ನಿಮ್ಮೊಂದಿಗೆ ಹೇಳಲಿಕ್ಕಿರೋದು, ನಾವು ಅತ್ಯಂತ ಭಯಾನಕವಾದ ಕಾಲಘಟ್ಟದಲ್ಲಿ ಬದುಕುತ್ತಾ ಇದ್ದೇವೆ. ಅಂತ್ಯದಿನದ ಕಾಲಘಟ್ಟದಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಇವತ್ತು ನಾವು ಸ್ವಚ್ಛಂದವಾಗಿ ಬದುಕುತ್ತಾ ಇದ್ದೇವೆ, ನಾಳಿನ ಬದುಕು ಇವತ್ತಿಗಿಂತ ಉತ್ತಮವಾಗಿರಬಹುದು ಎಂದು ಯಾರು ಕೂಡ ಭಾವಿಸಬೇಡಿ. ಹುಜೂರ್ ಅಕ್ರಮ್ ಹೇಳಿದರು, ಇವತ್ತಿಗಿಂತ ನಾಳೆ, ನಾಳೆಗಿಂತ ನಾಳಿದ್ದು ಕಷ್ಟದ ದಿನಗಳು ನಿಮಗೆ ಬರಲಿಕ್ಕಿದೆ. ಹತ್ತಾ ಯಹುರುಜಲ್ ಇಮಾಮುಲ್ ಮಹದಿಯು, ಇಮಾಮ್ ಮಹದಿ ರಹಿಮಹುಲ್ಲಾ ಬರುವ ತನಕ, ಇಮಾಮ್ ಮಹದಿ ರಲಿಯಲ್ಲಾಹು ಬರುವಾಗ ಈ ಕಾಲಘಟ್ಟವು ಸಂಪೂರ್ಣವಾಗಿ ಕಲುಷಿತವಾಗಿರುತ್ತದೆ. ನಾವೆಲ್ಲರೂ ಕೂಡ ತಿಂದುಂಡು ಸ್ವಚ್ಛಂದವಾಗಿ ನಮ್ಮ ಪತ್ನಿಯರೊಂದಿಗೆ ಮಕ್ಕಳೊಂದಿಗೆ ಬದುಕುವಾಗ ಯಾವತ್ತೂ ಕೂಡ ಇಮಾಮ್ ಮಹದಿ ರಲಿಯಲ್ಲಾಹು ಬರುವುದಿಲ್ಲ. ಇಂತಹ ಎಲ್ಲ ಕೆಡುಕುಗಳು ಮೇಳೈಸಿದಂತಹ ಒಂದು ಸನ್ನಿವೇಶದಲ್ಲಿ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇಮಾಮುಲ್ ಮಹದಿ ರಹಿಮಹುಲ್ಲಾ ಹೊರಗೆ ಬರುತ್ತಾರೆ. ಅವರು ಬರುವುದು ಯಾವಾಗಂತ ನಮಗೆ ಇನ್ನೂ ಕೂಡ ಗೊತ್ತಿಲ್ಲ. ಈ ಕೆಲವೊಮ್ಮೆ ಬಂದಿರಬಹುದು, ಬಂದು ಅವರು ಮಹದಿ ಅಂತ ಯಾರಿಗೂ ಕೂಡ ಗೊತ್ತಾಗುವುದಿಲ್ಲ. ಯುಸ್ಲಿಹು ಫೀ ಲೈಲತಿನ್ ವಾಹಿದ, ಒಂದೇ ಒಂದು ರಾತ್ರಿಯಲ್ಲಿ ಇಮಾಮ್ ಮಹದಿ ರಲಿಯಲ್ಲಾಹು ಅನ್ನುವರನ್ನು ಮಹದಿ ಎಂಬ ಅತ್ಯಂತ ಪವಿತ್ರವಾದ ಆ ಎಲ್ಲಾ ರೀತಿಯ ಮಸಲಹತ್ಗಳಿಗೆ ಅಲ್ಲಾಹುರನ್ನು ನಿಯುಕ್ತಗೊಳಿಸುವನು. ಹದೀಸೆ ಶರೀಫಿನಲ್ಲಿ ನಿಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ಬಹಳಷ್ಟು ದುರ್ಗಮವಾದಂತಹ ವಾತಾವರಣದಲ್ಲಿ ಸನ್ನಿವೇಶದಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಒಂದು ಕಡೆಗಳಲ್ಲಿ ಮಾರಕವಾದ ರೋಗಗಳು ನಮ್ಮನ್ನು ಆವರಿಸ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಫ್ಯಾಸಿಸ್ಟ್ ಶಕ್ತಿಗಳ ದೌರ್ಜನ್ಯ ನಮ್ಮ ಮೇಲೆ ಎರಗ್ತಾ ಇದೆ, ಒಂದು ಕಡೆಯಲ್ಲಿ ಅಜಾನ್ಗಳನ್ನು ಕೊನೆಗೊಳಿಸಲಾಗ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ನಮಾಜ್ಗಳನ್ನು ಕೊನೆಗೊಳಿಸಲಾಗ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಹಲವಾರು ರೀತಿಯ ನಮ್ಮ ಆರಾಧನೆಗಳನ್ನು ಮೊಟಕುಗೊಳಿಸಲಾಗ್ತಾ ಇದೆ. ಇದಕ್ಕೆ ಕಾರಣ ಯಾರು? ನಾವೇ ಆಗಿದ್ದೇವೆ. ಅಜಾನ್ ಇಲ್ಲ ಅಂತ ಹೇಳುವಾಗ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಾನು ಕೇಳ್ತಾ ಇದ್ದೇನೆ ಪ್ರೀತಿಯ ಸಹೋದರರೇ, ಅಜಾನ್ ಮಸೀದಿಯಲ್ಲಿ ಮೊಳಗುವಾಗ ಬಜಾರಿನಲ್ಲಿರುವವರು, ಮನೆಯಲ್ಲಿರುವವರು, ಮಸೀದಿಯ ಹತ್ತಿರದಲ್ಲಿರುವವರು ಯಾರು ಮಸೀದಿಗೆ ಹೋಗ್ತಾರೆ ನಮಾಜಿಗೆ? ಒಂದು ಸಫ್ ಕೂಡ ಮಸೀದಿಯಲ್ಲಿ ಬರ್ತಿರೋದಿಲ್ಲ. ಆದ್ರೆ ನಮಗೆ ಮಸೀದಿಯಲ್ಲಿ ನಮಾಜ್ ಕೇಳ್ಬೇಕಲ್ವಾ? ಯಾಕೆ? ಹೊತ್ತು 12 ಅಂತ ತಿಳಿಯಬೇಕು, ಸಾಯಂಕಾಲ ಆಯ್ತು, ಮಗರಿಬ್ ಆಯ್ತು ಅಂತ ನಮಗೆ ಸಮಯ ತಿಳಿಯಲಿಕ್ಕೆ ಮಾತ್ರವಾಗಿ ನಾವು ಅಜಾನ್ ಅನ್ನು ಬಳಸ್ತಾ ಇದ್ದೇವೆ, ನಮಾಜಿಗೆ ಬಳಸ್ತಾ ಇಲ್ಲ. ಆದ್ದರಿಂದ ಅಲ್ಲಾಹು ತೀರ್ಮಾನ ಮಾಡಿದ ನಿಮಗೆ ಅಜಾನ್ ಬೇಡ, ನೀವು ಕೇಳದೇ ಇರಿ.
ಇದು ಅಲ್ಲಾಹನ ಅಜಾಬ್ ಅಲ್ಲದೆ ಬೇರೆ ಯಾವುದು ಕೂಡ ಅಲ್ಲ ಈ ಜಗತ್ತು ಇಷ್ಟರ ತನಕ ಕಂಡರಿಯದ ಮಹತ್ತರವಾದ ವಿಪತ್ತುಗಳು ಆಪತ್ತುಗಳು ನಮ್ಮನ್ನು ಆವರಿಸುತ್ತಿರುವಂತ ಒಂದು ಸನ್ನಿವೇಶ ಸುಬ್ಹ ನಮಾಜ್ ಮಸೀದಿಯಲ್ಲಿ ಕೇಳುತ್ತಿರುವಂತ ಸಂದರ್ಭದಲ್ಲಿ ಎತ್ತೇಳಿ ನಮಾಜ್ ಮಾಡುವರಷ್ಟು ಮಂದಿ ಇದ್ದಾರೆ ಆದ್ದರಿಂದ ಅಲ್ಲಾಹು ತೀರ್ಮಾನ ಮಾಡಿದ ನೀವು ಲುಹರ ಅಸರ ಬೇಕಾದರೆ ಕೊಡಿರಿ ಸುಬ್ಹ ನಮಾಜ್ ಗೆ ಅಜಾನ್ ಕೊಡೋದೇ ಬೇಡ ನೀವು ಎತ್ತೇಳೋದಿಲ್ಲ ಮತ್ತೆ ಬಾಂಗಿಯಾರಿಗೆ ನೀವು ನಿಮ್ಮ ಕಿವಿಗಳಿಗೆ ಶೈತಾನನ ಮೂತ್ರವನ್ನು ನೀವು ಹರಿಸ್ತಾ ಇದ್ದೀರಿ ಬಾಲ ಶೈತಾನ ಫಿಯೂದನಿ ಅಲ್ವಾ ಸುಬ್ಹ ನಮಾಜ್ ಬಾಂಗಾದ ಮೇಲೆ ಅಜಾನ್ ಆದ ಮೇಲೆ ಯಾರಾದರೂ ನಿದ್ದೆ ಮಾಡಿದರೆ ಶೈತಾನ ಆತನ ಕಿವಿಗೆ ಉಚ್ಚವೈತಾನೆ ಮೂತ್ರ ವಿಸರ್ಜನೆ ಮಾಡ್ತಾನೆ ಅಂತ ಹದೀಸ್ನಲ್ಲಿದೆ ಆದರೆ ಉಸ್ತಾದ ನಮ್ಮ ಮಸೀದಿಯಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಕಿವಿಗಳಲ್ಲಿ ಅದರ ಯಾವುದೇ ನೀರಿನಂಶ ಇರೋದಿಲ್ಲಲ್ವಾ ಯಾವುದೇ ರೀತಿಯ ನೆರವು ಇರೋದಿಲ್ಲಲ್ವಾ ನೆರವು ಇರಲಿಕ್ಕೆ ಸಾಧ್ಯವಿಲ್ಲ ಕಾರಣ ಇಬಿಲೀಸನ ಮೂತ್ರ ಅಂತ ಹೇಳಿದರೆ ಅದು ಹವಾ ಆಗಿದೆ ಗಾಳಿಯಾಗಿದೆ ಹದೀಸ್ನಲ್ಲಿ ಆಗಿದೆ ಆದ್ದರಿಂದ ಗೊತ್ತಾಗ್ತಾ ಇಲ್ಲ ಅಲ್ಲದೆ ನೀರಾಗ್ತಾ ಇರುತ್ತಿದ್ರೆ ಕೆಲವೊಂದು ಮಂದಿಯ ಕಿವಿಗಳು ಬೆಳಗ್ಗೆದ್ದು ನೋಡುವಾಗ ಸಂಪೂರ್ಣವಾಗಿ ನೀರಿನಿಂದ ಮುಳುಗುತ್ತಾ ಇತ್ತು ಇಬ್ಲೀಸ್ ಅಷ್ಟು ಮೂತ್ರ ಮಾಡ್ತಾ ಇದ್ದ ಪ್ರೀತಿಯ ಸಹೋದರರೇ ಆದ್ದರಿಂದ ನಾನು ನನ್ನ ಭಾಷಣವನ್ನು ಮುಕ್ತಾಯಗೊಳಿಸ್ತಾ ಬರ್ತಾ ಇದ್ದೇನೆ ಬೆಳಗ್ಗೆ ಅತ್ಯಂತ ಬೇಗನೆ ಎದ್ದೇಳುವ ಪರಿಪಾಠವನ್ನು ಮಾಡಬೇಕು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಸಮಯ ನಾನು ಮುಗಿಸ್ತಾ ಇದ್ದೇನೆ ಅತ್ಯಂತ ಶ್ರೇಷ್ಠವಾದ ಸಮಯ ಸುಬ್ಹ್ ಬಾಂಗಿಗಿಂತ ಮುಂಚಿತವಾದ ಒಂದು ಅರ್ಧ ಗಂಟೆಯ ಸಮಯವಿದೆಯಲ್ಲ ಅದಕ್ಕಿಂತ ಶ್ರೇಷ್ಠವಾದ ಒಂದು ಸಮಯವಿಲ್ಲ ಹುಜೂರ್ ಅಕ್ರಮ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಜನಿಸಿ ಬಂದಂತಹ ಸಮಯ ಅದು ಅತ್ಯಂತ ಪವಿತ್ರ ಸಮಯ ಅರ್ಶ್ ಎನ್ನುವಂತಹ ಅಲ್ಲಾಹನ ಸೃಷ್ಟಿ ಇದೆ ಆ ಅರ್ಶನ್ನು ವಹಿಸುತ್ತಿರುವ ಹಮಲತುಲ್ ಅರ್ಶ್ ಆ ಸಂದರ್ಭದಲ್ಲಿ ಅಜಾನ್ ಅನ್ನು ಕೊಡುತ್ತಾರೆ ಸುಬಹಿಗೆ ಮುಂಚೆ ಒಂದು ಅಜಾನ್ ಇದೆ ಅರ್ಶಿನಲ್ಲಿ ಆ ಅಜಾನ್ ಕೇಳಿದವರಾಗಿದ್ದರು ಇಮಾಮ್ ಯಾಕೂತುಲ್ ಅರ್ಶಿ ರಹಮತುಲ್ಲಾಹಿ ಅಲೈಹಿ ಆದ್ದರಿಂದಲೇ ಯಾಕೂತುಲ್ ಅರ್ಶ್ ಎನ್ನುವಂತಹ ಹೆಸರು ಬಂದಿದೆ ಅಂತ ಮಹಾತ್ಮರು ಹೇಳ್ತಾ ಇದ್ದಾರೆ ಆ ಅಜಾನನ್ನು ಕೇಳುವ ಎಷ್ಟೋ ಮಂದಿ ಮಹಾತ್ಮರು ಕಳೆದು ಹೋಗಿದ್ದರು ಮದೀನಾದಲ್ಲಿ ಇಬ್ನು ಉಮ್ಮೆ ಮಕ್ತೂಮ್ ರಲಿಯಲ್ಲಾಹು ಅನ್ಹು ಸುಬಹ್ ನಮಾಜಿಗೆ ಮುಂಚೆ ಅಜಾನ್ ಕರೀತಾ ಇದ್ರು ಸುಬಹಿ ಅಜಾನ್ ಕರೀತಾ ಇರೋದು ಸೈಯದನ ಬಿಲಾಲ್ ಮುಅಜ್ಜಿನ್ ರಲಿಯಲ್ಲಾಹು ಅನ್ಹು ಇಬ್ನು ಉಮ್ಮೆ ಮಕ್ತೂಮ್ ರಲಿಯಲ್ಲಾಹು ಅನ್ಹು ಅವರಿಗೆ ಎರಡು ಕಣ್ಣು ಕೂಡ ದೃಷ್ಟಿ ಇರಲಿಲ್ಲ ಕಣ್ಣು ಕಾಣ್ತಾ ಇರಲಿಲ್ಲ ಅವರೊಂದಿಗೆ ಕೇಳಿದ್ರು ಸಹಾಬೆ ಕಿರಾಮ್ ಕೇಳಿದ್ರು ನಿಮಗೆ ಕಣ್ಣು ಕಾಣ್ತಾ ಇಲ್ಲ ನೀವು ಹೇಗೆ ಅಜಾನ್ ನ ಸಮಯವನ್ನು ಮನವರಿಕೆ ಮಾಡ್ತಾ ಇದ್ದೀರಿ ಅವಾಗ ಅವರು ಹೇಳಿದರು ಸುಬಹಿಗಿಂತ ಮುಂಚೆ ಅರ್ಶಿನಿಂದ ಒಂದು ಅಜಾನ್ ಕೇಳ್ತದೆ ಅದು ನನ್ನ ಕಿವಿಗೆ ಕೇಳಿಸ್ತದೆ ನಾನು ಆವಾಗ ಅಜಾನ್ ಕೊಡ್ತಾ ಇದ್ದೇನೆ ಸುಬಹಿಗಿಂತ ಮುಂಚೆ ಸ್ವರ್ಗದ ಒಂದು ತಂಗಾಳಿ ನಮ್ಮ ನಾಡಿಗೆ ಬೀಸ್ತಾ ಇರುತ್ತದೆ ಆ ತಂಗಾಳಿಯ ಸುವಾಸನೆ ನನ್ನ ಮೂಗಿಗೆ ಬಡಿಯುತ್ತದೆ ನಾನು ಆವಾಗ ಅಜಾನ್ ಕೊಡ್ತಾ ಇದ್ದೇನೆ ಸ್ವರ್ಗದ ತಂಗಾಳಿ ಬೀಸುವಾಗ ಪ್ರೀತಿಯ ಮೂಮಿನ್ ಮೂಮಿನಾಥಗಳೇ ಕೇಳ್ತಾ ಇದ್ದೇನೆ ನಿಮ್ಮ ಮನೆಯ ಬಾಗಿಲುಗಳು ಬಂದಾಗಿದೆ ಉಸ್ತಾದೆ ಇವತ್ತು ನಮ್ಮ ಬಿಸ್ನೆಸ್ ಬಹಳಷ್ಟು ಕೆಟ್ಟು ಹೋಗಿದೆ ಕಳೆದ ವರ್ಷದ ಯಾವುದೇ ಲಾಭ ಇಲ್ಲ ಇವತ್ತು ತುಂಬಾ ನಷ್ಟ ಆಗಿದೆ ಬಿಲ್ಕುಲ್ ಲಾಭ ಆಗ್ಲಿಕ್ಕೆ ಸಾಧ್ಯವಿಲ್ಲ ಸ್ವರ್ಗದ ಸುಂದರವಾದ ತಂಗಾಳಿ ಬೀಸುವಾಗ ನಮ್ಮ ಮನೆಯ ಬಾಗಿಲುಗಳು ಬಂದಾಗಿದೆ ಆದ್ದರಿಂದ ಎದ್ದೇಳಿರಿ ಒಮಿನಲ್ಲೇಲಿ ಫತಹಜ್ಜದ ಬಿಹಿ ನಾಫಿಲತಲ್ಲಕ್ ಓ ಪ್ರವಾದಿ ವರಿಯರೇ ರಾತ್ರಿ ಎದ್ದೇಳಿ ಎದ್ದು ನೀವು ತಹಜ್ಜದ ನಮಾಜನ್ನು ಮಾಡಿರಿ ಆ ಪರಿಪಾಠ ಈ ಖೈರುಲ್ ವರ ಅದೇ ರೀತಿ ಔಸುಲ್ ವರ ಎಂಬಂತಹ ಮಹತ್ತರವಾದ ಸಭೆಯನ್ನು ಕಾರ್ಯಕ್ರಮವನ್ನು ಮುಂದಿಟ್ಟು ಹೇಳ್ತಾ ಇದ್ದೇನೆ ನಾಳೆ ಬೆಳಗಿನಿಂದ ತಹಜ್ಜುದ್ ನಮಾಜನ್ನು ನೀವು ಪರಿಪಾಠ ಮಾಡಿಕೊಳ್ಳಿರಿ ومن الليل فاسجد له وسبحه ليلا طويلا ان هؤلاء يحبون العاجله ويذرون وراءهم يوما ثقيلا ಪವಿತ್ರ ಕುರ್ಆನ್ ಹೇಳ್ತದೆ ಓ ಪ್ರವಾದಿ ವರಿಯರೇ ರಾತ್ರಿ ಎದ್ದು ತಹಜ್ಜುದ್ ಮಾಡಿರಿ ನಿಮ್ಮ ಜನತೆ ನಿಮ್ಮ ಕೌಮ್ ಯುಹಿಬ್ಬೂನ ಅಲ್ಆಜಿಲತ ಜಗತ್ತನ್ನು ಭೌತಿಕವಾದ ಲೌಕಿಕವಾದ ದುನಿಯಾವನ್ನು ಇಷ್ಟಪಟ್ಟು ವಯದರೂನ ಅಲ್ಆಖಿರ ಪರಲೋಕವನ್ನು ಬಿಟ್ಟು ಬಿಟ್ಟಿದ್ದಾರೆ ವಯದರೂನ ವರಾಹುಂ ಯೌಮನ್ ಸಕೀಲ ಅತ್ಯಂತ ಕಠಿಣವಾದ ದಿನಗಳನ್ನು ನಿಮ್ಮ ಅನುಯಾಯಿಗಳು ಉಮ್ಮತ್ತುಗಳು ಮರೆತು ಬಿಟ್ಟಿದ್ದಾರೆ ಅಂತಹ ಒಂದು ಕಠಿಣವಾದ ದಿನ ಪಾರತ್ರಿಕ ಲೋಕದಲ್ಲಿ ಮಹಶರದಲ್ಲಿ ಬರಲಿಕ್ಕಿದೆ ಆದ್ದರಿಂದ ಆ ಒಂದು ಕಠಿಣವಾದ ದಿನಗಳು ಬರುವುದಕ್ಕಿಂತ ಮುಂಚೆ ಸುಬಹಿಗೆದ್ದು ನಮಾಜ್ ಮಾಡಿ ಪ್ರೀತಿಯ ತಾಯಂದಿರೇ ರಕ್ಷಕರೇ ನಿಮ್ಮೊಂದಿಗೆ ಹೇಳಲಿಕ್ಕೆ ಇರೋದು ನನ್ನ ಮಗುವನ್ನು ನನ್ನ ಮಗನನ್ನು ಒಳ್ಳೆಯ ದಾರಿಯಲ್ಲಿ ಮುನ್ನಡೆಸು ಎಂದು ಓರ್ವ ತಾಯಿ ಮಾಡುವಂತಹ ಪ್ರಾರ್ಥನೆ
ಆ ಪ್ರಾರ್ಥನೆಗೆ ಸಮಾನವಾದ ಇನ್ನೊಂದಿಲ್ಲ ಇಮಾಮ್ ಬುಖಾರಿ ರಹ್ಮತುಲ್ಲಾಹಿ ಅಲೈಹಿ ಅಫ್ಲಲುಲ್ ಕುತುಬಿ ವಾದ ಕಿತಾಬಿಲ್ಲಾಹಿ ಸಹೀಹುಲ್ ಬುಖಾರಿ ಸಹೀಹುಲ್ ಬುಖಾರಿ ಅನ್ನು ಬರೆದ ಇಮಾಮ್ ಬುಖಾರಿ ರಲಿಯಲ್ಲಾಹು ಅನ್ಹು ಎರಡು ಕಣ್ಣುಗಳಿಗೂ ಕುರುಡು ಬಾಧಿಸಿತು ಕಣ್ಣು ಕಾಣ್ತಾ ಇರಲಿಲ್ಲ ತನ್ನ ತಾಯಿಯ ಪ್ರಾರ್ಥನೆಯಿಂದ ಕಣ್ಣಿಗೆ ಅವರ ಕಣ್ಣಿಗೆ ದೃಷ್ಟಿ ಬಂತು ಎಂದು ಚರಿತ್ರೆಯಲ್ಲಿ ಕಾಣುತ್ತದೆ ಆದ್ದರಿಂದ ತಂದೆ ತಾಯಿಯಂದಿರ ಪ್ರಾರ್ಥನೆ ಮಕ್ಕಳಿಗೆ ಬೇಕಾಗಿರುವ ಪ್ರಾರ್ಥನೆ ಬಹಳಷ್ಟು ಉತ್ತರ ಲಭಿಸುವಂತಹ ಪ್ರಾರ್ಥನೆಯಾಗಿದೆ ಆದ್ದರಿಂದ ಪ್ರೀತಿಯ ತಾಯಂದಿರೇ ರಕ್ಷಕರ್ತರೇ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳ ಒಳಿತಿಗೆ ಬೇಕಾಗಿ ಭವಿಷ್ಯಕ್ಕೆ ಬೇಕಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕಾಗಿದೆ ಈ ಸಂದರ್ಭದ ಈ ಜನರೇಷನ್ನ ಕೆಡುಕುಗಳ ಬಗ್ಗೆ ಮೊಬೈಲಿನ ನಾಶಗಳ ಬಗ್ಗೆ ಮಾತನಾಡಲಿಕ್ಕೆ ಬಹಳಷ್ಟು ಮಾತನಾಡಲಿಕ್ಕೆ ಇದೆ ಆದರೆ ಸಮಯದ ಅವಕಾಶ ಬಹಳ ಕಡಿಮೆ ಇದೆ ಬಹಳಷ್ಟು ದೂರದಿಂದ ನಮ್ಮ ಊರಿಗೆ ಬಂದಂತಹ ವಿಶಿಷ್ಟವಾದಂತಹ ಅತಿಥಿ ಬಹುಮಾನ್ಯರಾದ ಮೌಲಾನಾ ಮೊಹಮ್ಮದ್ ಸಾದಿಕ್ ರಜ್ವಿ ಸಾಹೇಬ್ರವರು ಹಜರತ್ ರವರು ನಮ್ಮ ಮುಂದೆ ಬಂದಿರುವಾಗ ಇನ್ನು ದೀರ್ಘವಾಗಿ ಮಾತನಾಡುವುದು ಯಾವತ್ತೂ ಕೂಡ ಅದಬ್ ಖೇಡಾಗಿದೆ ಎಂದು ಈ ಸಂದರ್ಭದಲ್ಲಿ ಭಾವಿಸುತ್ತಾ ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ನಮ್ಮೆಲ್ಲ ಸಂಭ್ರಮಗಳನ್ನು ಕಬೂಲ್ ಮಾಡಲಿ ಉತ್ತಮವಾದ ಉದಾತ್ತವಾದ ಸೈಯದನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತೋರಿಸಿಕೊಟ್ಟ ಹಾದಿಯಲ್ಲಿ ಮುನ್ನಡೆಯಲು ಅಲ್ಲಾಹು ನಮಗೆಲ್ಲರಿಗೂ ತೌಫೀಕ್ ನೀಡಲಿ ವ ಆಖಿರು ದಅವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾಮು ಅಲೈಕುಂ ವ ರಹ್ಮತುಲ್ಲಾಹಿ ವ ಬರಕಾತುಹು ಸುಬ್ಹಾನಲ್ಲಾಹ್ ಮಾಶಾಅಲ್ಲಾಹ್ ಕನ್ನಡ ಭಾಷೆಯಲ್ಲಿ ಪ್ರವಚನವನ್ನು ಅತಿ ಅದ್ಭುತ ರೀತಿಯಲ್ಲಿ ನೀಡಿರುವ ಮೌಲಾನಾ ಸಿರಾಜುದ್ದೀನ್ ಸಖಾಫಿ ಅವರಿಗೆ ಜಜಾಕುಮುಲ್ಲಾಹ್ ಖೈರ್ ಇವರ ಭಾಷಣವನ್ನು ಕೇಳಿ ಒಂದು ಮಾತು ಒಂದು ಹದೀಸು ನನ್ನ ನೆನಪಲ್ಲಿ ಬರುತ್ತದೆ ಅದೇನೆಂದರೆ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ ಒಳಿತಿನ ಕರೆ ನೀಡುವುದು ಮತ್ತು ಕೆಡಕನ್ನು ವಿರೋಧಿಸುವ ಒಂದು ಅಫ್ಜಲ್ ಜಿಹಾದವಾಗಿದೆ ತುಮಾಲೂಮು ಪತಾಯಿಸಲಕ್ಕೆ ನೇಕಿಯೋ ಕಿ ದಾವತ್ ದೇನಾ ಔರ್ ಬುರಾಯಿ ಸೇ ಮನಾ ಕರ್ನಾ ಏಕ್ ಅಫ್ಜಲ್ ಜಿಹಾದ್ ಹೈ ಔರ್ ಇಸಿ ದಾವತಿ ಪೈಗಾಮ್ ಕೋ ಲೇಕೆ ಆಲಮಿ ತೆಹರೀಕ್ ಸುನ್ನಿ ದಾವತಿ ಇಸ್ಲಾಮಿ ಪೂರಿ ದುನಿಯಾ ಕೆ 50 ಸೇ ಜಾಯದ್ ಮುಮಾಲಿಕ್ ಮೇ ಕಾಮ್ ಕರ್ ರಹಿ ಹೈ ಅಲ್ಲಾಹ್ ತಾಲಾ ತೆಹರೀಕ್ ಕೋ ಔರ್ ಹಮಾರೇ ಉಲಮಾ ಕೋ ಔರ್ ಮೌಲಾನಾ ಸಿರಾಜುದ್ದೀನ್ ಸಖಾಫಿ ಕೋ ಸಬ್ ಕೋ ಬರ್ಕತ್ ಅತಾ ಫರ್ಮಾಯೇ ಅಬ್ ಆಯಿಯೇ ಏಕ್ ಹಮಾರೇ ಬಾಳೆ ಹುನ್ನೂರ್ ಕೆ ಇದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತರು ಸಹ ಪಾಲ್ಗೊಂಡಿದ್ದಾರೆ ಅವರಿಗೂ ನಾವು ಸ್ವಾಗತವನ್ನು ಹೇಳುತ್ತೇವೆ ಮತ್ತು ಎಲ್ಲ ಒಲಮಗಳು ಉಸ್ತಾದ್ರುಗಳು ಅಕ್ಕಪಕ್ಕದ ಹಳ್ಳಿಗಳಿಂದ ಬರಿರುವ ಎಲ್ಲ ನಾಗರಿಕರನ್ನು ಸಹ ಸ್ವಾಗತವನ್ನು ಬಯಸುತ್ತೇವೆ ಅಬಿ ಇಸ್ಕೆ ಬಾದ್ ಜೊಹೆ ಮದ್ದಾಹೆ ರಸೂಲ್ ತನ್ವೀರ್ ರಜಾ ಬಾಳೆಹೊನ್ನೂರ್ ಏಕ್ ನೌಜವಾನ್ ಏಕ್ ಬೆಹತರೀನ್ ನಾತ್ಖಾ ಇನ್ಕೆ ಹೌಸಲಾ ಅಫ್ಜಾಯಿ ಕೆ ಲಿಯೇ एक गुलपोशी पेश की जा रही है हमारी अफजल भाई अभी बताएं अस्सलाम वालेकुम रहमतुल्लाहि व बरकातहू तो एक हमारे मुखामी यानी बाले हनूर के नाथ खान तनवीर रजा जो कावलकट्टे फाजिल उस्ताद के मदरसे में दीनी व दुनियावी तालीम हासिल कर रहे हैं तालिबे इल्म हैं आपने इन साल मिलादुन नबी के मौके पर दुबई और ओमान में जाकर नातखानी की है तो इसलिए हमारा फर्ज बनता है कि इनकी हौसला अफजाई करें लिहाजा हम आईएससी ट्रस्ट बाले हन्नूर और हाजरीन मजलिस की जानिब से इनकी हौसला अफजाई करते हुए शाल पोशी कर रहे हैं लिहाजा मैं मुहर्रे खुसूसी हजरत मौलाना मोहम्मद सादिक रजवी साहब और सिराजुद्दीन सखाफी साहब से गुजारिश है कि वो इनकी इज्जत अफजाई करें नारे तकबीर नारे रिसालत नारे तकबीर नारे रिसालत उलमाए अहले सुन्नत जश्न खैरुल वरा व गौसुल वरा मदरसे इस्लामियात नारे तकबीर नारे रिसालत अल्लाह ताला और बरकतें अता फरमाएं अखलाक के साथ आजीदी व इंकसारी के साथ अल्लाह रब्बुल इज़्ज़त ने इल्मे दीन से मालामाल फरमाए अब आइए हजरत के बयान से पहले बाड़े हन्नूर जामा मस्जिद के खतीब इमाम हजरत अल्लामा मुफ्ती शफीकुल हक साहब मद्दज़िल्लहुल आली मनकबत के चंद अशआर पेश करेंगे हजरत तशरीफ लाते हैं नारे तकबीर नारे रिसालत उलमाए अहले सुन्नत
मेरे नूर पे रोन कफरोज सूरह इकराम और शोरा इज़ाम और मोज़ा सामिन इकराम बुजुर्गों दोस्तों नौजवान साथियों व अज़ीज़ बच्चों अस्सलामु अलैकुम व रहमतुल्लाहि तआला व बरकातुहु। हज़रात अब अपने माथे की नज़र से मुलाहिज़ा फरमा रहे हैं, देख रहे हैं मुक़द्दस उलमा इकराम के नूरानी चेहरे की ज़ियारत कर रहे हैं। आज ज़रूरत है हम सब हमारे बाहर से आए हुए मेहमान उलमा इकराम की नूरानी गुफ्तगू को सुनने की ज़रूरत है। बस नाम लिया गया है, चंद अशआर के लिए मैं हाजिर हो गया हूँ। मुकम्मल दुआ के साथ समाअत फरमाए इससे पहले कि झुमझुम कर बावाज़ बुलंद दुरूद व सलाम का तोहफा पेश करें। अल्लाहुम्मा सल्ली अला सय्यदिना व मौलाना मुहम्मदिन मादनिल जुद वल करम व अलैहि वबारक वसल्लम सल्लु अलैहि सलातु व सलाम अलैक या रसूल अल्लाह सलातु व सलाम अलैक या हबीब अल्लाह सल्लल्लाहु तआला अलैहि वसल्लम। मेरी जिंदगी के रहबर, मेरी जिंदगी के रहबर, बड़े पीर गौसे आज़म, मेरी जिंदगी के रहबर, मेरी जिंदगी के रहबर, बड़े पीर गौसे आज़म, मेरी जिंदगी के रहबरी, बड़े पीर गौसे आज़म, मेरी जिंदगी बेहतर, नहीं कोई तुमसे बेहतर, बड़े पीर गौसे आज़म, नहीं कोई तुमसे बेहतर, बड़े पीर गौसे आज़म, मेरे दिल लहू बना के तेरा नौकर, लहू बना के तेरा नौकर, बड़े पीर गौसे आज़म, लहू बना के तेरा नौकर, बड़े पीर गौसे आज़म, मेरी जिंदगी के रहबर, बड़े पीर गौसे आज़म। अब तो जगा दो क़िस्मत, अब तो जगा दो क़िस्मत, अपनी दिखा दो सूरत, अब तो सरवर, औलिया के सरवर, बड़े पीर गौसे आज़म,
सरवर बड़े पीर गौसे आज़म मेरी जिंदगी के रहबर बड़े पीर गौसे आज़म मुकम्मल दुआओं के साथ शेर आखिर समाप्त फरमाए मेरी जिंदगी के रहबर बड़े पीर गौसे आज़म मैंने पुकारा जब भी फौरन मदद को आए मैंने पुकारा जब भी फौरन मदद को आए फजले खुदा से अख्तर फजले खुदा से अख्तर बड़े पीर गौसे आज़म फजले खुदा से अख्तर बड़े पीर गौसे आज़म मेरी जिंदगी के रहबर बड़े पीर गौसे आज़म नहीं कोई तुमसे बेहतर बड़े पीर गौसे आज़म। सुभान अल्लाह। अब आइए आलमी तहरीक सुन्नी दावत इस्लामी वो इमाम आज़म एजुकेशन एंड चैरिटेबल फंड ट्रस्ट बाड़े हन्नूर की सालाना रिपोर्ट पेश करने के लिए मैं दावत दे रहा हूँ जनाब तफद्दुल अजमल साहब को। अस्सलामु अलैकुम रहमतुल्लाहि वरकातुहू। इमाम आज़म एजुकेशन एंड चैरिटेबल फंड ट्रस्ट बाड़े हन्नूर की सरगर्मियों की सालाना रिपोर्ट बतारीख 14/9/2019 मोहतरम अलहाज अकमल पाशा साहेब बानी ट्रस्ट की वफ़ करदा जगह पर ट्रस्ट का इफ्तिताह ट्रस्ट के अगराज व मकासद और ख़याम का ऐलान हुआ। उस वक्त से ट्रस्ट के ज़ेरे एहतमाम कई दीनी व समाजी खिदमात अंजाम देते आ रहे हैं। मसलन इमसाल यानी गुज़िश्ता 2 सालों की तरह इमसाल भी ट्रस्ट के SDI हेल्प डेस्क में गवर्नमेंट की माइनॉरिटी स्कॉलरशिप NSP और SSP की ऑनलाइन अप्लाई मुफ्त की जा रही है, जिसमें अतराफ़ व अकनाफ के कमोबेश 15 से 20 किलोमीटर के तलबा व तालिबात मुस्तफ़िज़ हो रहे हैं। यहाँ पर आधार कार्ड करेक्शन, इनकम सर्टिफिकेट अप्लीकेशन, रेशन कार्ड अप्लीकेशन, पैन कार्ड, वोटर ID वगैरह काम मुनासिब रकम में ऑनलाइन दर्ज किए जाते हैं। गुज़िश्ता सालों की तरह इमसाल भी रमज़ान में ज़कात के मुस्तहिक अफराद में कमोबेश 1.5 लाख रुपये की रकम तकसीम की गई। गुज़िश्ता सालों की तरह इमसाल भी रमज़ान में मस्जिद में मोतकिफ हजरात का ट्रस्ट की जानिब से शुक्रिया अदा करते हुए शाल पोशी व गुलपोशी की गई। गुज़िश्ता सालों की तरह इमसाल भी हर जुमा बाद नमाज मगरिब घरों में हफ्तावारी इज्तिमाआत मुदर्रिस मदरसे इस्लामियात बाड़े हन्नूर और सुन्नी दावत इस्लामी के मुबल्लिगीन के तआवुन से बिलानागा मुनक़िद हो रहे हैं। इमसाल चंद मुस्तहिक मरीज़ों के इलाज के लिए माली इमदाद की गई और एक मरीज़ा के इलाज की जिम्मेदारी गुज़िश्ता 1.5 बरस से ट्रस्ट की जानिब से की जा रही है। इनके घर की सफाई के लिए एक औरत को मुकर्रर करते हुए उसकी माहाना तनख्वाह ट्रस्ट की जानिब से दी जा रही है। गुज़िश्ता सालों ही की तरह इमसाल भी चंद मुस्तहिक लड़कियों की शादी के लिए ट्रस्ट की जानिब से माली इमदाद की गई। गुज़िश्ता बरस उर्से आला हज़रत के मौके पर मदरसे इस्लामियात का इफ्तिताह हुआ। माशाअल्लाह इसमें कमोबेश 70 बच्चे 3 बैचों में सुबह शाम दीनी तालीम हासिल कर रहे हैं। बतारीख 24 सितम्बर 2022 104 उर्से आला हज़रत बड़े ही तुस्को एहतशाम के साथ मुनक़िद हुआ, जिसमें मुख्तलिफ मैदान में खिदमत अंजाम देने वाले अफराद की इज़्ज़त अफजाई करते हुए आपकी खिदमत में आला हज़रत अवार्ड पेश किया गया, जिसमें बुलबुल बाग़ मदीना खारी मोहम्मद अजमतुल्ला खान रज़वी निगरा सुन्नी दावत इस्लामी साउथ जोन कर्नाटक व ख़तीब व इमाम मस्जिद गरीब नवाज बेंगलोर को आपकी बेशबहा दीनी खिदमत और दीन व सुन्नियत के कामों में ट्रस्ट से ताउन और कीमती मशोरों के लिए और मोहतरम मोहम्मद हुसैन साहब बाड़े हन्नूर को एक लंबे अरसे तक जामे मस्जिद अहले सुन्नत जमात बाड़े हन्नूर में बहसियत मौज़िन व मदरिस
खिदमत अंजाम देने के सिले में इमसाल के आला हजरत अवार्ड पेश किए गए। गुज़िश्ता सालों की तरह इमसाल भी ईद मिलादुन्नबी सल्लल्लाहु अलैहि वसल्लम के मौके पर गवर्नमेंट अस्पताल में मौजूद मरीजों में फल तकसीम किए गए। अस्पताल, पुलिस स्टेशन, फॉरेस्ट ऑफिस, पोस्ट ऑफिस, मेस्काम ऑफिस, नाड़ा कचहरी, ग्राम पंचायत, टेलीफोन एक्सचेंज और सोसाइटी बैंक वगैरह के स्टाफ में मिठाई तकसीम की गई। बतारीख 24 अक्टूबर 2022 मदरसे इस्लामियात के तलबा व तालिबात का खैरत हमद नात मुकालिमा नात ग्रुप तकरीर और दीनी क्विज के मुकाबलाती प्रोग्राम मुनक़िद हुए, जिसमें कसीर तादाद में तलबा के वालिदैन और अवाम हाजिर हुए। तमाम तलबा ने अपनी लियाकत का मुजाहिरा किया, इनामात की तकसीम हुई। लिहाजा अल्लाह ताला से दुआ कीजिए कि आइंदा सालों में और भी इस ट्रस्ट से के ज़रिए तमाम बहुत से काम अंजाम हो और मदरसे इस्लामियात एक बड़े मदरसे में तब्दील हो। अस्सलाम वालेकुम रहमतुल्लाहि व बरकातुहू। सुभान अल्लाह, अब जिस घड़ी का हमें इंतज़ार था वो घड़ी आ गई। अब बिला ताखीर हमारे आज के मेहमान मुकर्रर खुसूसी ख़तीब हिंदुस्तान शहनशाह खिताबत हज़रत मौलाना मोहम्मद सादिक रज़वी साहब क़िबला रुकन शोरा सुनी दावत इस्लामी मुंबई हज़रत की बारगाह में मैं गुजारिश करता हूँ अपने बेहतरीन खिताब से हम सामईन को मुनव्वर मुजल्ला फरमाएँ। आएँ हज़रत का इस्तकबाल नारे तकबीर रिसालत से करते हैं। नारे तकबीर, नारे रिसालत। हज़रत मौलाना सादिक रज़वी साहब क़िबला सुन्नी दावत इस्लामी, नारे तकबीर, नारे रिसालत। जश्न खैरुल वरा, जश्न गौसुल वरा, नारे तकबीर, नारे रिसालत।